ಹಲೋ ನಮಸ್ತೆ ವೀಕ್ಷಕರೇ, ಪ್ರಚಲಿತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲನಯನ ಪಾಟೀಲ್. ಎಸ್, ಇವತ್ತಿನ ಪ್ರಚಲಿತದಲ್ಲಿ ಬಹಳ ಪ್ರಮುಖವಾಗಿ ನಾವು ಅಯ್ಯೋ ಮೀನಿನ ತ್ಯಾಜ್ಯ ಅಂತಕ್ಕಂಥ ಒಂದು ಸಂಚಿಕೆಯನ್ನು ಮಾಡ್ತಾ ಇದ್ದೇವೆ. ನಿಮಗೆ ಸಂಚಿಕೆ ಆರಂಭದಲ್ಲೇ ಬೇಸರ ಮೂಡಿಸ್ತಾ ಇದ್ದೇವೆ, ಯಾಕಂದರೆ ಇವತ್ತು ನಮ್ಮ ನಗರಗಳು, ನಮ್ಮ ರಸ್ತೆಗಳು ಎಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಮೀನಿನ ತ್ಯಾಜ್ಯದಿಂದ ಅಯೋಮಯವಾಗಿ ನಮ್ಮ ಬದುಕನ್ನು ದುಸ್ತರಗೊಳಿಸುವಂತಹ ಮಟ್ಟಕ್ಕೆ ತಂದು ತಲುಪ್ತಾ ಇದೆ. ಹಾಗಾಗಿ ಈ ಒಂದು ಮೀನಿನ ತ್ಯಾಜ್ಯ ನಮಗೆ ಅಯ್ಯೋ ಅನ್ನುವಷ್ಟರ ಮಟ್ಟಿಗೆ ಗಾಢವಾದಂಥ ಒಂದು ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಈ ದುಷ್ಪರಿಣಾಮದ ವಿರುದ್ಧ ಸಾಮಾಜಿಕ ಜಾಗೃತಿಯ ಅಗತ್ಯತೆ ಇದೆ. ಇದು ಆದಷ್ಟು ಬೇಗನೆ ಇವತ್ತು ಸ್ವಚ್ಛ ಭಾರತ ಮತ್ತೊಂದು ಮಗುದು ಮಾತುಕತೆಗಳು ಆಗ್ತಕ್ಕಂಥ ಸಂದರ್ಭದಲ್ಲಿ ಈ ಇದು ಜಾಸ್ತಿ ಆಗ್ತಿದ್ದಾಗೆ, ಮೀನಿನ ತ್ಯಾಜ್ಯದ ಸಮಸ್ಯೆ ಜಾಸ್ತಿ ಆಗ್ತಿದ್ದಾಗೆ ಈ ಕೂಡಲೇ ಇದನ್ನು ಬಗೆಹರಿಸುವುದಕ್ಕೆ ಏನೆಲ್ಲ ಮಾಡಬಹುದು ಅನ್ನುವುದರ ಜೊತೆಗೆ ಸಾಮಾಜಿಕ ಜಾಗೃತವಾಗಿ ಮತ್ತು ನಾವು ನೀವೆಲ್ಲರೂ ಕೂಡ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಇದರಿಂದ ನಮ್ಮ ಆರೋಗ್ಯ, ನಮ್ಮ ಸಾಮಾಜಿಕ ಜೀವನ ಮತ್ತು ಅವಘಡಗಳು ಈ ಎಲ್ಲ ವಿಚಾರವನ್ನು ಯಾವ ರೀತಿಯಾಗಿ ನಿಧಾನಕ್ಕೆ ಪರೋಕ್ಷವಾಗಿ ಇದನ್ನು ನಿಭಾಯಿಸುವಲ್ಲಿ ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಬಹುದು, ಜೊತೆಗೆ ಸರ್ಕಾರ ಮತ್ತು ಸಮಾಜ ಎರಡೂ ಕೂಡ ಯಾವ ರೀತಿಯಾಗಿ ಈ ಕೂಡಲೇ ಇದರಲ್ಲಿ ತ್ವರಿತಗತಿಯಲ್ಲಿ ಯೋಚನೆ ಮಾಡಬಹುದು, ಗಂಭೀರವಾಗಿ ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕು ಅನ್ನುವ ನೆಲೆಗಟ್ಟಿನಲ್ಲಿ ಪ್ರಮುಖವಾದಂಥ ಇಬ್ಬರು ಗಣ್ಯರ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ನಾವೊಂದು ಆರ್ಗನೈಸ್ ಮಾಡಿದ್ದೇವೆ. ನಮ್ಮ ಕಾರ್ಯಕ್ರಮದಲ್ಲಿ ಬಹಳ ಪ್ರಮುಖವಾಗಿ ಇವತ್ತು ನೀವೆಲ್ಲರೂ ಈ ಭಾಗದಲ್ಲಿ ಗಮನಿಸಿದಂಥ ಇಬ್ಬರು ಗಣ್ಯರು ಇದ್ದಾರೆ. ಮೊದಲನೇದಾಗಿ ತುಳುನಾಡು ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಯೋಗೀಶ್ ಶೆಟ್ಟಿ ಜಪ್ಪು ಅವರಿದ್ದಾರೆ. ತುಳುನಾಡಿನ ಸಾಕಷ್ಟು ಒಂದು ಇಲ್ಲಿಯ ಭಾಷೆ, ಇಲ್ಲಿಯ ಜಲ, ಇಲ್ಲಿಯ ನಾಡು ನುಡಿ ಸಂಸ್ಕೃತಿಯ ಪರವಾಗಿ ಸದಾಕಾಲ ಹೋರಾಟವನ್ನು ಮಾಡತಕ್ಕಂಥ ಪ್ರವೃತ್ತಿ ಮತ್ತು ಅದನ್ನೇ ಎಷ್ಟೋ ಕಾಲ ವೃತ್ತಿಯಾಗಿಸಿಕೊಂಡು ನಿಮ್ಮನ್ನು ಗಮನ ಸೆಳೆತಕ್ಕಂಥ ಪ್ರಯತ್ನ ಮಾಡತಕ್ಕಂಥವರು. ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಮ್ಮ ಕಾಳಜಿ ಮತ್ತು ತಮ್ಮ ಗಂಭೀರವಾದಂಥ ಚರ್ಚಾ ಲಹರಿಯನ್ನು ನಿಮ್ಮ ಜೊತೆಗೆ ಇದೀಗ ಪ್ರಸ್ತುತಪಡಿಸ್ತಾರೆ. ಇನ್ನು ಎರಡನೇದಾಗಿ ಬಹಳ ಪ್ರಮುಖವಾಗಿ ಇವತ್ತು ನಮ್ಮ ಜೀವನದ ಭಾಗವೇ ಆಗಿರತಕ್ಕಂಥ ಪ್ಯಾಷನ್, ಮನೋರಂಜನೆ ಜೊತೆ ಜೊತೆಗೆ ನಮ್ಮ ಸಂಸ್ಕೃತಿ, ಅಂದರೆ ವಿಶೇಷವಾಗಿ ಈ ಭಾಗಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿರ್ತಕ್ಕಂಥವು ತುಳು ಭಾಷೆ, ತುಳು ಸಂಸ್ಕೃತಿ, ಈ ಎಲ್ಲದನ್ನು ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡತಕ್ಕಂಥ ತುಳು ಚಲನಚಿತ್ರರಂಗದ ಪ್ರಮುಖ ತಾರೆಯವರು ನಮ್ಮೊಟ್ಟಿಗಿದ್ದಾರೆ. ಪೂಜಾ ಶೆಟ್ಟಿ ಅಂತಕ್ಕಂಥವ್ರು ನೀವು ಗಮನಿಸಿರ್ತೀರಿ, ಸಾಕಷ್ಟು ಚಿತ್ರಗಳಲ್ಲಿ ಅವರ ಅಭಿನಯವನ್ನು ಕೂಡ ಗಮನಿಸಿರ್ತೀರಿ. ಅವರಿಗೆಲ್ಲರೂ ಕೂಡ ನಿಮ್ಮ ಅಭಿಮಾನ ಎಲ್ಲವನ್ನ ನೀಡಿ ಅವ್ರನ್ನ ಪ್ರೋತ್ಸಾಹಿಸ್ತಾ ಬರತಕ್ಕಂಥದ್ದು. ಅಂತ ಪೂಜಾ ಶೆಟ್ಟಿ ಅವರು ರೂಪದರ್ಶಿಯಾಗಿ ನಿಮ್ಮ ಕಣ್ಮುಂದೆ ಬಂದಿದ್ದಾರೆ, ಚಲನಚಿತ್ರ ನಟಿಯಾಗಿ, ಕನ್ನಡ, ತುಳು ಹೀಗೆ ಸಾಕಷ್ಟು ತಮ್ಮ ಒಂದು ಕಲೆ ಸಂಸ್ಕೃತಿಯಿಂದ ನಿಮ್ಮನ್ನು ಗಮನ ಸೆಳೆತಕ್ಕಂಥವ್ರು. ಅವರು ಕೂಡ ಸಾಮಾಜಿಕ ಜಾಗೃತಿ ಆ ಒಂದು ನೆಲೆಗಟ್ಟಿನಲ್ಲಿ ಮೀನಿನ ತ್ಯಾಜ್ಯದ ಪರಿಣಾಮ ಯಾವ ರೀತಿಯಾಗಿ ಒಂದು ಸಾಮಾಜಿಕ ಪಿಡುಗಾಗ್ತಾ ಇದೆ ಸದ್ಯ ಕರಾವಳಿ ಭಾಗಕ್ಕೆ ಅನ್ನುವ ಬಗ್ಗೆ ಒಂದು ಪುಟ್ಟ ಜಾಗೃತಿಯಾಗಿ ತಮ್ಮ ಮನದಾಳದ ಒಂದಷ್ಟು ಗಂಭೀರವಾದಂಥ ಚರ್ಚಾ ಲಹರಿಯನ್ನು ನಿಮಗೆ ಸಮರ್ಪಿಸುವುದಕ್ಕೆ ನಡೆದಿದ್ದಾರೆ. ಬನ್ನಿ, ಇಬ್ಬರನ್ನು ಕೂಡ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿಕೊಂಡು ಇವರ ಜೊತೆಗೆ ಈ ಬಗ್ಗೆ ಒಂದಷ್ಟು ಪರಾಮರ್ಶೆಯನ್ನು ಪ್ರಾರಂಭ ಮಾಡೋಣ. ಎಸ್, ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಬಹಳ ಪ್ರಮುಖವಾಗಿ ಒಂದು ಇಬ್ಬರಿಗೂ ಕೂಡ ನಾನು ಪ್ರತ್ಯೇಕ ಪ್ರಶ್ನೆ ಮಾಡ್ತಾ ಬರ್ತೇನೆ. ಇಬ್ಬರು ಕೂಡ ನೀವು ನಿಮ್ಮ ನೆಲೆಗಟ್ಟಲ್ಲಿ ವೈಯಕ್ತಿಕವಾಗಿ ನಿಮ್ಮ ಆರ್ಗನೈಜೇಷನ್ ಕೂಡ ಮತ್ತು ನಿಮ್ಮ ಪ್ಯಾಷನ್, ನಿಮ್ಮ ವೃತ್ತಿಯ ಜೊತೆಗೆ ಇಂತಹ ಒಂದು ವಿಶೇಷವಾಗಿ ಇವತ್ತು ಮೀನಿನ ತ್ಯಾಜ್ಯದ ಸಮಸ್ಯೆ, ಇದು ಯಾವುದೋ ಒಂದು ಉದ್ಯಮಕ್ಕೆ ಸಂಬಂಧಪಟ್ಟ ತ್ಯಾಜ್ಯ ಆಗಿರ್ಬೋದು, ಯಾವುದೋ ಒಂದು ಕ್ಷೇತ್ರದ ಉದ್ಯೋಗ ಅಥವಾ ನಾಲ್ಕು ಜನಕ್ಕೆ ಅನ್ನವನ್ನು ಕೊಡ್ತಕ್ಕಂಥ ಒಂದು ಕ್ಷೇತ್ರದ ಒಂದು ಏನದು ನಾವು ನೆಗೆಟಿವ್ ಒಂದು ಫಲವಾಗಿರ್ಬೋದು, ಇದನ್ನು ನೇರವಾಗಿ ಖಂಡಿಸ್ತಕ್ಕಂಥ ಒಂದು ಪ್ರತಿಕ್ರಿಯೆಯನ್ನು ಇವತ್ತು ಕೊಟ್ಟಿದ್ದೀರಿ. ಹಾಗಾಗಿ ಇಬ್ಬರಿಗೂ ಕೂಡ ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ರೈಟ್. ಇಲ್ಲಿ ಬಹಳ ಪ್ರಮುಖವಾಗಿ ಮೀನಿನ ತ್ಯಾಜ್ಯದ ಕುರಿತಂತೆ ನಾವು ಮಾತನಾಡುವಾಗ ಆರಂಭಕ್ಕೆ ಮೀನಿನ ತ್ಯಾಜ್ಯದ ಒಟ್ಟಾರೆ ಪರಿಣಾಮ ಅಂದರೆ ಉದಾಹರಣೆಗೆ ಇವತ್ತು ರಸ್ತೆಯಲ್ಲಿ ಹೋಗಬೇಕಾದ್ರೆ ಮೀನಿನ ತ್ಯಾಜ್ಯದ ನೀರು ಬೀಳ್ತದೆ, ಮತ್ತು ಮೀನಿನ ಬಗ್ಗೆ ಮಾರಾಟ ಆಗ್ತಕ್ಕಂಥ ಸ್ಥಳದಿಂದ ಅಲ್ಲಲ್ಲಿ ಅದು ಸರಿಯಾದ ರೀತಿಯಾಗಿ ತ್ಯಾಜ್ಯ ಸಂಸ್ಕರಣೆ ಆಗದೆ ಅಲ್ಲಲ್ಲೇ ಚೆಲ್ಕೊಂಡು ಅದರಿಂದ ರೋಗ ಬಾಧೆಗಳು ಆಗ್ತಕ್ಕಂಥದ್ದು, ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಇದನ್ನು ಯಾವ ರೀತಿಯಾದಂಥ ಕ್ರಮಗಳನ್ನು ಅನುಸರಿಸಿ ಅದನ್ನು ನಿಭಾಯಿಸಬೇಕು ಅದೆಲ್ಲ ಆಗದೇ ಇರೋದರಿಂದ ಇವತ್ತು ಜನಜೀವನ ಅಸ್ತವ್ಯಸ್ತವಾಗ್ತಕ್ಕಂಥ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಇದನ್ನು ನೀವು ನಿಮ್ಮ ಗಮನಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲಿ ಯಾವ ರೀತಿ ಮಂಗಳೂರು ಮತ್ತು ಉಡುಪಿ ಇಡೀ ಕರಾವಳಿಯಲ್ಲಿ ಆಗ್ತಾ ಇದೆ ಅಂತ ನೀವು ಗಮನಿಸಿದ್ದೀರಿ? ನೋಡಿ, ಮಂಗಳೂರು ಎಂಬ ಪ್ರದೇಶ ಅಂದರೆ ನೀವು ಇಡೀ ಭಾರತ ದೇಶದಲ್ಲೇ ಒಂದು ಗಮನ ಸೇರಿದಂಥ ಪ್ರದೇಶ. ಓಕೆ. ಮಂಗಳೂರು ಅದು ಅಂದರೆ ದಕ್ಷಿಣ ಕನ್ನಡ ಉಡುಪಿ ಸೇರಿ ಯೋಚನೆ ಮಾಡಿದರೆ ನಾವು ಶಿಕ್ಷಣ ಕಾಶಿ ಅಂತ ಹೇಳ್ತೇವೆ. ಯಾಕಂದರೆ ಇವತ್ತು ವರ್ಲ್ಡ್ ವೈಡ್ನಲ್ಲಿ ಅಟ್ರಾಕ್ಟ್ ಮಾಡುವಂಥ KMC ಅಂತ ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಐದಾರು ಮೆಡಿಕಲ್ ಯೂನಿವರ್ಸಿಟಿಗಳನ್ನು ಹೊಂದಿದೆ. ಅದು NFI ಆಗಿರ್ಬೋದು, NIT ಆಗಿರ್ಬೋದು, ಬೇರೆ ಬೇರೆ ಉತ್ತಮ ಒಂದು ಅಂದರೆ
ಒಂದು ಶಿಕ್ಷಣ ಕಾಶಿ ಅಂತ ಹೇಳುವಂತ ಒಂದು ಪ್ರದೇಶ. ಅದೇ ರೀತಿಯಲ್ಲಿ ಬ್ಯಾಂಕಿಂಗ್ ಫೀಲ್ಡ್ ಆಗಿರ್ಬೋದು, ಇವತ್ತು ದೇಶದಂತ ಬ್ಯಾಂಕಿಂಗ್ ಫೀಲ್ಡ್ಗೆ ಕೊಟ್ಟಂತ ಕೊಡುಗೆ ನಮ್ದು ತುಂಬಾ ಅಪಾರ. ಅದು ಕರ್ನಾಟಕ ಬ್ಯಾಂಕ್ ಆಗಿರ್ಬೋದು, ದೊಡ್ಡ ಬ್ಯಾಂಕ್ಗಳು ಇಲ್ಲಿಂದ ಸೃಷ್ಟಿಯಾಗಿ ಇವತ್ತು ಥ್ರೂ ಔಟ್ ಇಡೀ ಭಾರತ ದೇಶದಲ್ಲಿ ಹರಡಿದೆ ಅಂತ ಒಂದು ಪ್ರದೇಶ. ಇಲ್ಲಿ ಅದು ಏರ್ಪೋರ್ಟ್ ಆಗಿರ್ಬೋದು ಅಥವಾ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಎಲ್ಲ ಆರ್ಥಿಕ ಕೇಂದ್ರ ಕೂಡ ಇದೆ. ಒಂದು ರೀತಿಯಲ್ಲಿ ಮೀನುಗಾರಿಕೆಯನ್ನು ನಂಬಿಕೊಂಡ ಒಂದು ಸಮುದಾಯ ಇದ್ರೆ ಇನ್ನೊಂದು ಕಡೆಯಲ್ಲಿ ಕೃಷಿಯನ್ನು ಇದು ಮಾಡಿದ್ದಾರೆ. ಆದರೆ ಒಳ್ಳೆ ಒಂದು ವಾತಾವರಣ ಇರುವಂಗೆ, ಅದೇ ರೀತಿಯಲ್ಲಿ ಒಂದು ಸಾಂಪ್ರದಾಯಿಕಾಗಿರ್ಬೋದು, ಭೂತಾರಾಧನೆ ಆಗಿರ್ಬೋದು, ಕಂಬಳ ಆಗಿರ್ಬೋದು, ತನ್ನದೇ ಒಂದು ವೈಶಿಷ್ಟ್ಯವನ್ನು ನಾವು ಇವತ್ತು ಭಾರತ ದೇಶದಲ್ಲೇ ಅಥವಾ ಬೇರೆ ದೇಶದಲ್ಲಿ ಕೂಡ ನಾವು ನಮ್ಮದೇ ಒಂದು ಛಾಪವನ್ನು ಮೂಡಿಸಿದ್ದೇವೆ ಮಂಗಳೂರಂದ್ರೆ. ಆದರೆ ಇವತ್ತು ನಮ್ಮ ಮಂಗಳೂರು ಒಂದು ಉತ್ತಮ ಒಂದು ನಮಗೆ ಒಂದು ಕಿರೀಟ ಕೂಡ ಬಂದಿದೆ. ಸ್ಮಾರ್ಟ್ ಸಿಟಿಯಲ್ಲಿ ಕೂಡ ನಮ್ಮ ಕೂಡ ಮಂಗಳೂರು ನಗರ ಕೂಡ ಸೇರಿಕೊಂಡಿದೆ. ಆದರೆ ಇವತ್ತು ಸ್ಮಾರ್ಟ್ ಸಿಟಿಯ ಜೊತೆಗೆ ನಾವು ಸ್ವಚ್ಛ ಮಂಗಳೂರು ಅಂತ ಹೇಳ್ಕೊಂಡು ಬೇರೆ ಬೇರೆ ರೀತಿಯ ಜನರು ಆಗಿರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳು ಇವತ್ತು ಕಸ ಗುಡಿಸುವಂತಾಗಿರ್ಬೋದು, ಎಲ್ಲ ಕಸಗಳನ್ನು ನಾವು ಇದು ಮಾಡುವಂತಾಗಿರ್ಬೋದು, ಇವತ್ತು ಪರಿಸರ ನೈರ್ಮಲ್ಯ ಮಾಡುವಂಥದ್ದಾಗಿರ್ಬೋದು, ಪ್ಲಾಸ್ಟಿಕ್ ನಿಷೇಧವನ್ನು ಮಾಡುವಂತಾಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನಾವು ನಮ್ಮದೇ ಆಗಿರುವಂಥ ಜನರು ಅದಕ್ಕೆ ಕಷ್ಟಪಡ್ತಿದ್ದಾರೆ. ಬೇರೆ ಬೇರೆ ಸಂಘ ಸಂಸ್ಥೆಯವರು ಕೂಡ ವಾರದಲ್ಲಿ ಒಂದು ದಿನವನ್ನು ಆದಿತ್ಯವಾರ ದಿನ ಎಲ್ಲ ಕೂಡ ಅವರವರ ಕೆಲಸಗಳನ್ನು ಬಿಟ್ಟು ನಾವು ಸ್ವಚ್ಛ ಮಂಗಳೂರು ಮಾಡಬೇಕು, ನಾವು ಕೂಡ ಕ್ಲೀನ್ ಸೇರಿಬೇಕು, ನಾವು ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವಲ್ಲಿ ನಮ್ದು ಸಹ ಒಂದು ಕೊಡುಗೆ ಮಾಡಬೇಕು ಅಂತ ಪ್ರತಿಯೊಬ್ಬರು ಮಾಡ್ತಾರೆ. ಆದರೆ ಇವತ್ತು ಪರಿಸ್ಥಿತಿ ಅಂತಾಗಿದೆ, ಒಂದು ಸೈಡಲ್ಲಿ ಇವರು ಸ್ವಚ್ಛ ಭಾರತ ಅಂತ ಹೇಳ್ಕೊಂಡು ಸ್ವಚ್ಛ ಮಂಗಳೂರು ಅಂತ ಹೇಳ್ಕೊಂಡು ನಾವು ಮಾಡ್ತಾ ಇದ್ದಾರೆ, ಇನ್ನೊಂದು ಸೈಡಲ್ಲಿ ಅದೇ ಸ್ವಚ್ಛ ಮಾಡಿದ ರೋಡ್ಗಳಾಗಿರ್ಬೋದು ನದಿಗಳನ್ನು ಅದೇ ಮರುದಿನ ಬೆಳಿಗ್ಗೆ ಆಗುವಾಗ ಒಂದು ಮೀನಿನ ಲಾರಿ, ಅದು ಮಲ್ಪೆಯಿಂದ ಬರುವಂತಾಗಿರ್ಬೋದು ಅಥವಾ ಇವತ್ತು ಬಂದರಿನಿಂದ ಹೋಗುವಂತ ಮೀನಿನ ಲಾರಿಗಳು ಉದ್ದಕ್ಕೆ ಸದ ಮೀನನ್ನ ನೀರನ್ನ ಅದರ ತ್ಯಾಜ್ಯವನ್ನ ನೀರನ್ನ ಚೆಲ್ತಾ ಹೋಗ್ತದೆ. ಅದರಲ್ಲಿ ಒಂದು ಪರಿಣಾಮ ಅಂದ್ರೆ ಒಂದು ರೀತಿಯಲ್ಲಿ ಆ ಒಂದು ಕೊಳಚೆ ನೀರನ್ನು ಆ ತ್ಯಾಜ್ಯವನ್ನು ಅದೇ ಒಂದು ಹಿಂದೆ ಸೈಡಿಂದ ಹೋಗುವ ಬಾದಜಾರಿಗಳು ನಡ್ಕೊಂಡು ಹೋಗ್ಬೇಕು. ಇನ್ನೊಂದು ಸೈಡಲ್ಲಿ ಅದರ ಹಿಂದೆಯ ಆ ನೀರು ಎಣ್ಣೆ ಮಿಶ್ರಿತ ನೀರನ್ನು, ಆ ಮಂಜುಗಡ್ಡೆ ಮಿಶ್ರಿತ ಆ ಎಣ್ಣೆ ನೀರನ್ನು ಅದರ ಮೇಲೆ ದ್ವಿಚಕ್ರ ವಾಹನಗಳು ಹೋಗುವಾಗ ಅದರಲ್ಲಿ ಆಕ್ಸಿಡೆಂಟ್ ಆಗಿರ್ತದೆ. ಆ ರೀತಿಯಲ್ಲಿ ಒಂದು ಹಲವಾರು ಅವಘಡಗಳಾಗಿದ್ದು ನಾವು ಪೇಪರ್ಲ್ಲಿ ನೋಡಿದ್ದೇವೆ, ಹಲವಾರು ಸಾವು ನೋವುಗಳು ಆಗಿದೆ. ಇನ್ನೊಂದು ಸೈಡಲ್ಲಿ ಆ ನೀರಿನಿಂದಾಗಿ ಆದ ಸ್ಮೆಲ್ ನೋಡಿಕೊಂಡು ಹಲವಾರು ಮೂಕ ಪ್ರಾಣಿಗಳು, ಅದು ಬೆಕ್ಕು ಆಗಿರ್ಬೋದು ಅಥವಾ ನಮ್ಮ ನಾಯಿಗಳಾಗಿರ್ಬೋದು, ಅದು ಅದರ ಸ್ಮೆಲ್ ನೋಡಿಕೊಂಡು ರೋಡಿಗೆ ಬರ್ತದೆ. ಅದೇನು ಅದು ಯಾಕಂದ್ರೆ ಅದರ ಗುಣ, ಯಾಕಂದ್ರೆ ಅದು ಸ್ಮೆಲ್ ನೋಡಿದ ಕೂಡಲೇ ಅದು ರೋಡಿಗೆ ಬರ್ತದೆ, ಅದು ಏನು ತಿನ್ನುವ ವಸ್ತು ಅಂತ ಹೇಳ್ಬೋದು. ಅದನ್ನು ಬಂದ ಸಂದರ್ಭದಲ್ಲಿ ಹೈವೇದಲ್ಲಿ ಹೋಗೋದಲ್ವ, ಯಾವುದೇ ಸ್ಪೀಡ್ ವೆಹಿಕಲ್ ಆಗಿರ್ಬೋದು ಬಸ್ಗಳಾಗಿರ್ಬೋದು ಅದು ಹಾಳಿಗೆ ಬಿದ್ದು ಸಾಯ್ತದೆ. ಅದು ನಾವು ನೋಡಿದರೆ ಇವತ್ತು ತಲಪಾಡಿಯಿಂದ ನಾವು ಉಡುಪಿ ಕಡೆ ಹೋಗುವಾಗ ಹೆಚ್ಚಿನ ಕಡೆಯಲ್ಲಿ ಯಾರಾದರೂ ಕೂಡ ಉಡುಪಿ ತನಕ ಹೋಗುವಾಗ ಒಂದು ಮೂರು ನಾಲ್ಕು ಸತ್ತ ಪ್ರಾಣಿಗಳು ನಾವು ರೋಡಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಯಾಕೆಂದರೆ ಅದಕ್ಕೆಲ್ಲ ಅಪರಾಧಗಳು ಯಾರು, ಯಾಕಂದ್ರೆ ನಮ್ಮ ಮೀನಿನ ತ್ಯಾಜ್ಯವನ್ನು ಚೆಲ್ಕೊಂಡು ಹೋಗ ಲಾರಿ ಮಾರಕರು. ಅದಕ್ಕೆ ಇಂಡೈರೆಕ್ಟ್ ಆಗಿ ನಾನು ಪೊಲೀಸ್ ಇಲಾಖೆಯನ್ನ ಸಂಬಂಧಪಟ್ಟ ಆರ್ ಟಿ ಓ ಅನ್ನ ಸಹ ನಾನು ಅಪರಾಧನ್ಯಾಯ ಮಾಡ್ತೇನೆ. ಯಾಕೆಂದ್ರೆ ನಾವು ಒಂದು ಸಿಸ್ಟಮ್ ಸದ್ದ ಮಾಡಿಕೊಂಡಿದೆ ಒಂದು ವ್ಯವಸ್ಥೆಗೆ. ಯಾಕಂದ್ರೆ ಮೀನು ನಮ್ಮ ಅಗತ್ಯ, ಯಾಕಂದ್ರೆ ಮೀನು ಒಂದು ನಮ್ಮ ಒಂದು ಆಹಾರ ಪದ್ಧತಿ, ಅದರಿಂದ ನಮಗೆ ಆರ್ಥಿಕವಾಗಿ ಕೂಡ ಲಾಭ ಉಂಟು. ಯಾಕಂದ್ರೆ ಹಲವಾರು ಫ್ಯಾಕ್ಟರಿಗಳು ಅದರಿಂದ ಎಣ್ಣೆಯನ್ನ ತಯಾರು ಮಾಡ್ತಾರೆ, ಅದೇ ಒಂದು ಎಕ್ಸ್ಪೋರ್ಟ್ಗಳನ್ನ ಮಾಡ್ತಾರೆ, ಅದರಿಂದ ಆರ್ಥಿಕವಾಗಿ ಲಾಭ ಉಂಟು. ಆದ್ರೆ ಅದನ್ನೇ ನಿರ್ವಹಣೆ ಮಾಡ್ಲಿಕ್ಕೋಸ್ಕರ ಪೊಲೀಸ್ ಇಲಾಖೆ ಆಗಿರ್ಬೋದು, ಪರಿಸರ ನಿಯಂತ್ರಣ ಮಂಡಳಿ ಆಗಿರ್ಬೋದು, ಆರ್ ಟಿ ಇರ್ಬೇರ್ ಅವರು ಅದರ ಅವರವರ ಕೆಲಸವನ್ನು ಮಾಡೋ ಸಂದರ್ಭದಲ್ಲಿ ಈ ಸಮಸ್ಯೆಗಳು ಉಂಟಾಗ್ತದೆ. ಎಸ್, ಕರೆಕ್ಟ್. ನಾವು ಈ ವಿಚಾರಕ್ಕೆ ಬರೋಣ ಸರ್. ಎಸ್ ಮ್ಯಾಮ್, ಬಹಳ ಪ್ರಮುಖವಾಗಿ ಇಲ್ಲಿ ಒಂದು ನೀವು ಚಲನಚಿತ್ರರಂಗದಲ್ಲಿ ಕೆಲಸ ಮಾಡಿಕೊಂಡು ನಿಮ್ಮದೇ ಒಂದು ಕ್ಷೇತ್ರದಲ್ಲಿ ಬಿಜಿ ಆಗಿರ್ತೀರಿ, ಮತ್ತೆ ನಿಮ್ಮ ಬೇರೆ ಬೇರೆ ವೃತ್ತಿಗಳು ಪ್ರವೃತ್ತಿಗಳ ಮಧ್ಯೆ ಇರ್ತೀರಿ, ಈ ಇದೆಲ್ಲವನ್ನ ಬದಿಗಿಟ್ಟು ನೀವು ಮೀನು ತ್ಯಾಜ್ಯದ ಒಂದು ಕಡೆ ಗಮನ ಕೊಡ್ತೀರಿ ದಿಢೀರಂತೆ, ಮತ್ತೆ ಇದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನ ಗಮನಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ, ದಿಢೀರಂತೆ ಯಾಕೆ ನಿಮಗೆ ಈ ಒಂದು ಪರಿಕಲ್ಪನೆ ಬಂತು, ಈ ಕಾಳಜಿ ಯಾಕೆ ಬಂತು ಅಂತ? ಮೊದಲನೇದಾಗಿ ಮಂಗಳೂರು ಅಂದ್ರೆ ಕೋಸ್ಟಲ್ ಸಿಟಿ. ಸೊ ನಾವು ಇವಾಗ ಬೆಂಗಳೂರಲ್ಲಿ ಅಥವಾ ಎಲ್ಲೋ ಬೇರೆ ಕಡೆ, ಚೆನ್ನೈ ಆಗಿರ್ಬೋದು ಅಥವಾ ಡೆಲ್ಲಿ ಆಗಿರ್ಬೋದು, ಬೇರೆ ಕಡೆ ಇರಬೇಕಾದ್ರೆ ಕೋಸ್ಟಲ್ ಸಿಟಿ, ನೀವು ಮಂಗಳೂರಿನವರ ಅಂದ ವಿಷಯ ಬಂದ್ರೆ ಫಸ್ಟ್ ಬರೋದು ಮೀನಿನ ವಿಷಯನೇ, ಮಂಗಳೂರು ಮೀನು ಅಂತ. ಈ ಇಲ್ಲಿದ್ದ ಸಮುದ್ರ ಆಗಿರ್ಬೋದು, ನೀರಾಗಿರ್ಬೋದು ಅಥವಾ ಮೀನ್ ಆಗಿರ್ಬೋದು. ಸೊ ಈ ವಿಷಯ ಬಂದಾಗ ನಾನ್ ವೆಜಿಟೇರಿಯನ್ಸ್ ಮತ್ತೆ ವೆಜಿಟೇರಿಯನ್ಸ್ ಅಂತ ಈ ಸಪರೇಷನ್ ಬರುತ್ತೆ. ವೆಜಿಟೇರಿಯನ್ಸ್ ಯಾರು ತಿನ್ನಲ್ಲ, ನಾನ್ ವೆಜಿಟೇರಿಯನ್ಸ್ ಮಾತ್ರ ತಿಂತಾರೆ ಅಂತ. ನೀವು ಅಯ್ಯೋ ಅಂತ ಹೇಳಿದ್ರಿ ಫಸ್ಟ್ಗೆ. ಸೊ ಅದ್ ಅಯ್ಯೋ ಅಂತ ಯಾರಿಗ್ ಬರುತ್ತೆ? ಫಸ್ಟ್ ಆಫ್ ಆಲ್ ವೆಜಿಟೇರಿಯನ್ಸ್ ಬರುತ್ತೆ. ಬೇಸಿಕಲಿ ನಾವು ಫಸ್ಟ್ಗೆ ಎಲ್ಲ ಏನೇ ವಿಷಯ ತಗೊಂಡ್ರು ಕ್ಲೆನ್ಲಿನೆಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್. ಸೊ ಅದು ನಾವು ವೆಜಿಟೇಬಲ್ಸ್ ಆಗಿರ್ಬೋದು ಅಥವಾ ಫಿಶ್, ಮಾಂಸಾಹಾರಿ ಅಥವಾ ಏನೇ ಆಗಿರ್ಬೋದು, ಸೊ ಕ್ಲೀನ್ ಅಂತ ಒಂದು ಚಿಕ್ಕ ವಿಷಯ ಇಟ್ಕೊಂಡಿಲ್ಲ ಅಂದ್ರೆ ನೋಡಿದವ್ರಿಗೆ ಅದೊಂದು ಗಲೀಜು ಅಂತ ಅನ್ಸುತ್ತೆ. ಸೊ ದಿಸ್ ಇಸ್ ಒನ್ ಚಿಕ್ಕ ವಿಷಯ, ನಾವು ಗಮನಿಸಬೇಕಾಗಿರೋ ಒಂದು ಚಿಕ್ಕ ವಿಷಯ ಕ್ಲೀನ್ ಅಂತ ಇರಬೇಕು. ಸೊ ಆ ಕ್ಲೀನ್ಲೆಸ್ ಅಂತ, ಕ್ಲೀನ್ಲೆಸ್ ಅಂತ ವಿಷಯ ಬಂದಾಗ ಇವಾಗ ಈ ಸರ್ ಹೇಳ್ದಾಗೆ ಲಾರಿಲಿ ತಗೊಂಡೋಗ್ತಾರೆ ಮೀನನ್ನ, ಸೊ ಅದ್ರ ನೀರೆಲ್ಲ ರೋಡ್ಗೆ ಬೀಳುತ್ತೆ. ಸೊ
ಇವಾಗ ನಾನ್ ವೆಜಿಟೇರಿಯನ್ಸ್ ಅಟ್ ಲೀಸ್ಟ್ ಓಕೆ ಅಂತ ಅನ್ಸ್ಬೋದು, ಯಾಕಂದ್ರೆ ಮೀನು ಫೈನ್ ನಾವು ತಿಂತೀವಿ ಅಂತ. ಬಟ್ ವೆಜಿಟೇರಿಯನ್ಸ್ ಗೆ ಹಂಗಲ್ಲ, ಇಟ್ಸ್ ಅ ಟೋಟಲ್ ಯುನೋ ನೋಡ್ದಾಗ್ಲೇ ಒಂದು ಅಸಹ್ಯ ಪಡ್ಕೊಳ್ಳೋತ ಒಂದು ವಿಷಯ. ಸೊ ಅದನ್ನೆಲ್ಲ ನಾವು ಫಸ್ಟ್ ಗಮನಿಸ್ಬೇಕು, ಯಾರಿಗಾಗಲ್ಲ ಅದರಿಂದ ನಾವು ಯಾವ್ದರ ಸಾಲ್ವ್ ಮಾಡ್ಬೋದು ಅದನ್ನ ಫಸ್ಟ್ ಗಮನಿಸ್ಬೇಕು ಅಂತ ಐ ಥಿಂಕ್ ಅಬೌಟ್ ಇಟ್. ರೈಟ್. ಇಲ್ಲಿ ಬಹಳ ಪ್ರಮುಖವಾಗಿ ಈ ಒಂದು ಕ್ಲೀನ್ಲೆಸ್ ಬಗ್ಗೆ ನಾವು ಮಾತಾಡುವಾಗ ಈ ಸ್ವಚ್ಛತೆ ಬಗ್ಗೆ ಸಾಕಷ್ಟು ಇವತ್ತು ಸಮಾಜದಲ್ಲಿ ಜಾಗೃತಿ ಆಗ್ತಕ್ಕಂಥದ್ದು, ಈ ಎಲ್ಲ ವಿಚಾರವನ್ನು ನೋಡುವಾಗ ನಮ್ಮ ಕನ್ನಡ ಮತ್ತು ನಮ್ಮ ತುಳು ಚಲನಚಿತ್ರ ರಂಗದಲ್ಲಿ ಕೂಡ ಇದೀಗ ನಿಮ್ಮ ಒಂದು ಈ ರೀತಿಯಾದಂಥ ಕಾಳಜಿ ನಿಜಕ್ಕೂ ಈಗ ಅಭಿನಂದನೀಯ. ಹಾಗಾಗಿ ಇನ್ನೂ ಹೆಚ್ಚಿನ ಜನ ಬರ್ತಾರೆ ನಿಮ್ಮ ಜೊತೆಗೆ, ಇನ್ನೂ ನಿಮ್ಮ ಎಲ್ಲ, ಯಾಕೆಂದರೆ ಹೀಗೆ ಒಂದು ಸಾರ್ವತ್ರಿಕ ಹೋರಾಟಗಳಿಗೆ ಮಾತ್ರ ಕೆಲವು ಇಂಡಸ್ಟ್ರಿಗಳು ಸೀಮಿತವಾಗಿದೆ, ಈ ಥರದ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ದೊಡ್ಡದಾಗುವಾಗ ಇದಕ್ಕೂ ಕೂಡ ನೀವೇ ಹೀಗೆ ಟೊಂಗೆ ಕಟ್ಟಿ ನಿಲ್ತಕ್ಕಂಥದ್ದು ಭಾರಿ ಪ್ರಮುಖವಾಗುತ್ತೆ ಅಂತಕ್ಕಂಥದ್ದು. ಅದು ಯಾಕಂದ್ರೆ ಇವಾಗ ನಾರ್ಮಲ್ ಪರ್ಸನ್, ಒಬ್ಬ ಚಿಕ್ಕ ಹುಡುಗಿ ಇರ್ಬೋದು, ಇವಾಗ ನಾನೇ ಎಕ್ಸಾಂಪಲ್, ನಾನು ಚಿಕ್ಕವಳಿದ್ದಾಗ ವಿ ಎಂಡ್ ಅಪ್ ಫಾಲೋಯಿಂಗ್ ಫಿಲ್ಮ್ ಆಕ್ಟರ್ಸ್. ನಾವು ಫಿಲ್ಮ್ ಆಕ್ಟರ್ಸ್ ನ ನೋಡ್ತೀವಿ, ಅಥವಾ ಕ್ರಿಕೆಟರ್ ಆಗಿರ್ಬೋದು, ಯಾರಾದ್ರೂ ಒಂದು ಸೆಲೆಬ್ರಿಟಿ ಸ್ಟೇಟಸ್ ಅಲ್ಲಿ ಇದ್ರೆ ಅವ್ರನ್ನ ಫಾಲೋ ಮಾಡ್ತೀವಿ ನಾವು ಆಟೋಮ್ಯಾಟಿಕಲಿ. ಸೊ ಇಟ್ಸ್ ಅನ್ ಅಡ್ವಾಂಟೇಜ್. ಇವಾಗ ನೀವು ಕ್ರಿಕೆಟರ್ ಆಗಿರ್ಬೋದು ಅಥವಾ ಒಂದು ಸಿನಿಮಾ ಸ್ಟಾರ್ ಆಗಿರ್ಬೋದು, ಸೊ ಈ ತರ ಒಂದು ವಿಷಯಕ್ಕೆ ನಾವು ನಮ್ಮನ್ನ ಇನ್ವಾಲ್ವ್ ಮಾಡ್ಕೊಂಡ್ರೆ ಐ ಥಿಂಕ್ ನಾರ್ಮಲ್ ಜನರು ನಮ್ಮನ್ನ ಫಾಲೋ ಮಾಡಬಹುದು ಅನ್ನೋ ಒಂದು ಚಿಕ್ಕ ಕಾಳಜಿ. ಖಂಡಿತ 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 ಇದು ಅಗತ್ಯ ಕೂಡ ಇವತ್ತು ಸಮಾಜದಲ್ಲಿ. ಡೆಫಿನೆಟ್ ಆಗಿ ಖಂಡಿತ. ರೈಟ್ ಸರ್, ಹಾಗೆ ಬಹಳ ಪ್ರಮುಖವಾಗಿ ಸಾಕಷ್ಟು ವಿಚಾರಗಳನ್ನ ನೀವು ಹೇಳಿದ್ರಿ. ಈಗ ನಿಮ್ಮ ಒಂದು ಆರೋಗ್ಯದ ವಿಚಾರದಲ್ಲಿ ಆಗಿರ್ಬೋದು, ಮತ್ತೆ ಒಂದು ಆ ಪ್ರಾಣಿಗಳ ಒಂದು ಸಾವು ನೋವಿನ ಸಮಸ್ಯೆ ಆಗಿರ್ಬೋದು, ಈ ಎಲ್ಲ ವಿಚಾರಗಳನ್ನ ಗಮನಿಸುವಾಗ ಇದನ್ನ ಮಾಡ್ತಕ್ಕಂಥದ್ದು ಖಂಡಿತವಾಗಿ ಎಲ್ರಿಗೂ ಗೊತ್ತಿರತಕ್ಕಂಥದ್ದು, ಯಾರಿಂದ ವ್ಯತ್ಯಯ ಆಗ್ತದೆ, ಯಾವ ರೀತಿ ವ್ಯತ್ಯಯ ಆಗ್ತಾ ಇದೆ. ಸೊ ಹಾಗಾದ್ರೆ ಇಂಥ ಸಮಸ್ಯೆಗಳನ್ನ ಸರಿಪಡಿಸುವಲ್ಲಿ ಯಾರು ಜವಾಬ್ದಾರಿಯನ್ನು ಸರಿಯಾದ ರೀತಿ, ಇಲ್ಲಿ ಎಂತ ಆಗ್ತದೆ ಅಂದ್ರೆ, ಕೆಲವರು ಜಾನಕೂಡರು ಇರ್ತಾರೆ, ಕಣ್ಣಿದ್ದು ಕೂಡ ಇಲ್ಲದಾಗೆ ನಾಟಕ ಮಾಡುವವರು. ಇಲ್ಲಿ ನಮ್ಮ ಸರ್ಕಾರ ಇಲಾಖೆ ಆಗಿರ್ಬೋದು, ಬೇರೆ ಬೇರೆ ಆಗಿರ್ಬೋದು, ಸಿಸ್ಟಮ್ಸ್ ಇಂಥ ವಿಷಯದಲ್ಲಿ ತಂದು ಅಂತ ನೆನೆಸ್ಬೇಕು. ಯಾಕೆಂದ್ರೆ ಇದೇ ಅವರು ಇದೇ ಮೀನಿನ ತ್ಯಾಜ್ಯ ಅದು ರಸ್ತೆಯಲ್ಲಿ ಬೀಳುವಾಗ ಅದನ್ನು ಅವರು ಗಮನಿಸಿದಾಗೆ ನೋಡ್ತಾರೆ. ಅದೇ ಇನ್ನೊಬ್ಬ ಕಂಪೌಂಡ್ ನವ ಒಂದು ಅವರ ಒಂದು ಕಸವನ್ನು ಇವರ ಕಂಪೌಂಡ್ಗೆ ಹಾಕಿದ ಕೂಡಲೇ ಈ ಮರಿ ಎಚ್ಚರಿಕೆ ಆಗ್ತದೆ, ಯಾಕಂದ್ರೆ ನಮ್ಮ ಕಂಪೌಂಡ್ಗೆ ಅವ ತ್ಯಾಜ್ಯವನ್ನು ಬಿಸಾಡಿದ. ಆಗ ನಮ್ಮ ಕಂಪೌಂಡ್ ಅಲ್ಲಿ ನಾವು ಕ್ಲೀನ್ ಇರಬೇಕು, ನಮ್ಮ ಮನೆಯೊಳಗೆ ಕ್ಲೀನ್ ಇರಬೇಕು, ನಮ್ಮ ಅಂದ್ರೆ ಸಿಸ್ಟಮ್ಸ್ ಒಳ್ಳೆ ಇರಬೇಕು ಅಂತ ಹೇಳ್ತಾರೆ. ಬಟ್ ಅದೇ ರೋಡ್ ಅಲ್ಲಿ ಅಂದ್ರೆ ಯಾರ್ದ ಅಂತ ಹೇಳ್ಕೊಂಡು ಇವತ್ತು ಆಲ್ಮೋಸ್ಟ್ ಎಲ್ಲ ಪೇಪರ್ ಮತ್ತೆ ಕೆಲವು ನಾನು ಇದರಲ್ಲಿ ವಾಟ್ಸಪ್ ಅಲ್ಲಿ ನೋಡಿದ್ದೇನೆ. ಯಾಕಂದ್ರೆ ನಿನ್ನೆ ತಾನೇ ಇದು ಜಿಲ್ಲಾ ಪಂಚಾಯತ್ನಿಂದ ಆರ್ಡರ್ ಮಾಡಿದ್ದಾರೆ ಗ್ರಾಮ ಪಂಚಾಯತ್ ಇಲಾಖೆಗೆ, ಯಾರು ವೆಹಿಕಲ್ ಅಲ್ಲಿ ಒಂದು ಸಾಮಾನ ಅಂದ್ರೆ ಕಸವನ್ನ ಎಲ್ಲ ರೋಡ್ ಅಲ್ಲಿ ಬಿಸಾಡಿ ಹೋಗ್ತಾನ ಅಂತವನ ಮೇಲೆ ಅಂತ ವಾಹನ ರದ್ದು ಮಾಡಬೇಕು, ಅವರ ಮೇಲೆ ಕೇಸ್ ದಾಖಲೆ ಪೊಲೀಸ್ ಕೇಸ್ ಆಗ್ಬೇಕು ಅಂತ. ಸ್ವಾಮಿ, ಹಾಗಾದ್ರೆ ಕಸವನ್ನು ಹಾಕಿದ ಮೇಲೆ ಪೊಲೀಸ್ ಕೇಸ್ ಆಗತ್ತೆ, ಹಾಗಾದ್ರೆ ಇಡೀ ಉದ್ದಕ್ಕೆ ಮೀನಿನ ನೀರನ್ನ ತ್ಯಾಜ್ಯವನ್ನು ಚೆಲ್ಕೊಂಡು ಹೋಗ್ತಾರೆ, ಇಡೀ ಪರಿಸರ ಮಾಡ್ತಾರೆ, ಆ ರೀತಿ ಆಕ್ಸಿಡೆಂಟ್ ಆಗತ್ತೆ, ಆ ರೀತಿಯಲ್ಲಿ ಹಲವಾರು ಮೂಕ ಪ್ರಾಣಿಗಳು ಇದಾಗ್ತದೆ. ಆಗ ಯಾವ ರೀತಿಯಿಂದ ಕಾನೂನು ಬೇಕು? ಇದೇ ನಾವು ಯೋಚನೆ ಮಾಡಿದ್ರೆ, ನಾವು ಹಲವಾರು ಬಾರಿ ನಾನು ಕೂಡ ಓವರ್ಟೇಕ್ ಮಾಡ್ಕೊಂಡು ಹೋಗಿದ್ದೆ, ಅದೇ ತಲಪಾಡಿ ತನಕ ನೀರು ವಾಲ್ ಓಪನ್ ಮಾಡಿರ್ತಾರೆ, ಅದೇ ನೀವು ತಲಪಾಡಿ ಕ್ರಾಸ್ ಆದ ನಂತರ ನೋಡಿ ಅಲ್ಲಿ ಮೀನಿನ ನೀರೇ ಚೆಲ್ಲಿರುವುದಿಲ್ಲ. ಯಾಕೆ? ಯಾಕಂದ್ರೆ ಅಲ್ಲಿ ಹೆದರಿಕೆ ಉಂಟು, ಯಾಕಂದ್ರೆ ಕೇರಳ ಗವರ್ಮೆಂಟ್ ಬಗ್ಗೆ ಹೆದರಿಕೆ ಉಂಟು, ಕರ್ನಾಟಕ ಗವರ್ಮೆಂಟ್ ಬಗ್ಗೆ ಹೆದರಿಕೆ ಇಲ್ಲ. ಅದಕ್ಕೆ ಯಾರು ಕಾರಣ? ನಮ್ಮ ಇಲ್ಲಿ ಅಧಿಕಾರಿಗಳು. ಯಾಕಂದ್ರೆ ಅವರ ಅಧಿಕಾರಿಗಳು ಯಾವುದ್ರಲ್ಲಿ ಲಾಭ ಸಿಗತ್ತೆ, ಯಾವುದ್ರಲ್ಲಿ ಕಮಿಷನ್ ಸಿಗತ್ತೆ, ಅದ್ರ ಬಗ್ಗೆ ಆಸಕ್ತಿ ಇದೆ, ಅದು ಇಂಥ ವಿಷಯದಲ್ಲಿ ಆಸಕ್ತಿ ಕೊಡೋದಿಲ್ಲ, ಅದು ತಪ್ಪು. ಮತ್ತೊಂದು, ಈಗ ನಮ್ಮ ಇವರು ಮೇಡಮ್ ಒಂದು ಈಗ ಒಂದು ಮಾತನ್ನ ಹೇಳಿದ್ರು, ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್. ನಾನು ಹೇಳುದು ನಾನ್ ವೆಜಿಟೇರಿಯನ್ ಕೂಡ ಸಹ ನಾವು ಎಂತ ಬಯಸ್ತೇವೆ, ಕ್ಲೀನ್ನೆಸ್ ಬೇಕು. ಯಾಕಂದ್ರೆ ಅಲ್ಲಿ ಒಂದು ರೋಡ್ ಅಲ್ಲಿ ಒಂದು ಒಂದು ಮೂಕ ಪ್ರಾಣಿ ಸತ್ತಿದ್ದಾಗ ನೋಡುವಾಗ ನಮಗೆ ಬೇಸರ ಆಗ್ತದೆ, ಕೆಲವು ಕಡೆ ಜೀವ ಹೋಗ್ತಿರ್ತದೆ. ಕೆಲವು ಸಲ ನಾನು ನೋಡಿದ್ದೇನೆ, ಯಾರೊಬ್ಬ ವೆಹಿಕಲ್ ನಡೆ ಆಗಿ ಹೋಗ್ತಿದ್ದೇನೆ, ಅದು ಜೀವದ ಮತ್ತೆ ಸಾವಿನ ಮಧ್ಯದಲ್ಲಿ ರಕ್ತ ಎಲ್ಲ ಚೆಲ್ಕೊಂಡಿರ್ತದೆ, ಯಾರು ಕೂಡ ಅಬ್ಸರ್ವ್ ಮಾಡೋದಿಲ್ಲ. ಎಷ್ಟು ಬೇಡ ಸರ್ ಆಗ್ತದೆ? ಯಾಕೆ ನಾವು ಈ ಪ್ರಾಣಿದಯ ಸಂಘದವರು ಇದು ನಮ್ಮ ಕಂಬಳದ ಬಗ್ಗೆ ಮಾತಾಡ್ತಾರೆ, ಸ್ವಾಮಿ ಇವರು ಈ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಇಷ್ಟು ದಿನನಿತ್ಯ ರೋಡ್ಗಳಲ್ಲಿ ಇಷ್ಟು ಮೂಕ ಪ್ರಾಣಿಗಳು ಸಾಯ್ತಿದ್ದಾರೆ, ಯಾಕೆ ಇವರಿಗೆ ಮಾತಾಡ್ಲಿಕ್ಕೆ ಆಗ್ತಿಲ್ಲ? ಇದ್ರ ಬಗ್ಗೆ ಮಾತಾಡ್ಲಿ. ಯಾಕಂದ್ರೆ ಹಲವಾರು ಮೂಕ ಪ್ರಾಣಿಗಳು ಸಾಯ್ತಾ ಉಂಟು, ಅದೇ ರಕ್ತವನ್ನು ನಡ್ಕೊಂಡು ಎಷ್ಟೇ ಜನ ಹೋಗ್ತಾರೆ, ಇದರಿಂದ ಎಷ್ಟು ಪರಿಸರ ಹಾಳಾಗ್ತದೆ, ಅದೆಲ್ಲ ಯೋಚನೆ ಮಾಡ್ಬೇಕು. ಅದಕ್ಕೆ ನಾನು ಹೇಳುದು, ಇದೆಲ್ಲ ನಾವು ನಮ್ಮ ಮನೆ ಅಂತ ನಾವು ಯೋಚನೆ ಮಾಡ್ತೇವೆ, ನಮ್ಮ ಮನೆ ಎಷ್ಟು ಕ್ಲೀನ್ನೆಸ್ ನಮ್ಮ. ಯಾಕಂದ್ರೆ ಒಂದು ಮೀನು ನಾವು ತಿನ್ನುವಾಗ ಸಹ ಸ್ವಲ್ಪ ಮೀನಿ ಸ್ಮೆಲ್ ಬಂದ ಕೂಡಲೇ ಇನ್ನೊಂದ್ಸಲ ಅದು ವಾಶ್ ಮಾಡಿಸ್ತೇವೆ. ಯಾಕೆ? ನಾವು ತಿಂತೇವೆ, ಬಟ್ ಆದ್ರೆ ತಿನ್ನುವಾಗ ಸಹ ಕೂಡ ಎಂತ ಮಾಡ್ತೇವೆ, ಅದು ಕ್ಲೀನ್ನೆಸ್ ಇದ್ರೆ ಮಾತ್ರ ನಮ್ಮ ಆರೋಗ್ಯ ಒಳ್ಳೇದು. ಇವತ್ತು ನಮ್ಮ ದೊಡ್ಡ ದೊಡ್ಡ ಮಾಲ್ ಆಗಿರ್ಬೋದು, ಇವತ್ತು ಫಿಶ್ ಎಲ್ಲ ಇದ್ರಲ್ಲಿ ದೊಡ್ಡ ದೊಡ್ಡ ಶೋರೂಮ್, ಅಂದ್ರೆ ಯಾವ ರೀತಿಯಲ್ಲಿ ನಾವು ಮೊದಲು
ಸ್ವೀಟ್ಸ್ ಅನ್ನು ಮಾಡ್ತೇವೆ, ಅದೇ ರೀತಿಯಲ್ಲಿ ಇವತ್ತು ಮೀನುಗಳನ್ನು ಕೂಡ ಅಂತ ಒಂದು ಶೋರೂಮ್ ಅಲ್ಲಿ ಮಾರುವಂತ ಪರಿಸ್ಥಿತಿ ಬಂದಿದೆ. ಹಾಗಾದ್ರೆ ಆ ರೀತಿಯಲ್ಲಿ ನಾವು ಪ್ರೋಗ್ರೆಸ್ ಆಗುವಾಗ ನಾವು ಇಂಥ ವಿಷಯದಲ್ಲಿ ಸಹ ಕೂಡ ಕ್ಲೀನ್ನೆಸ್ಗೆ ತುಂಬಾ ಅಗತ್ಯ ಬೇಕು. ಖಂಡಿತ ಖಂಡಿತ ಖಂಡಿತ. ಎಸ್ ಪೂಜಾ ಅವರೇ, ಬಹಳ ಪ್ರಮುಖವಾಗಿ ಒಂದು ಮಾತನ್ನು ಹೇಳಿದ್ರೆ, ಇವತ್ತು ಸಮಾಜದಲ್ಲಿ ಯಾರು ಗುರುತರವಾದಂಥ ವ್ಯಕ್ತಿಗಳು, ವಿ ಐ ಪಿಸ್ ಅಥವಾ ಸೆಲೆಬ್ರಿಟೀಸ್, ಈ ಒಂದು ನಾವು ಎರಡೂ ಕಡೆಯಿಂದ ಹೋಗುವಾಗ ಒಂದು ಸಾಮಾಜಿಕ ಕಾಳಜಿ, ಮತ್ತೊಂದು ಆಕರ್ಷಕ ಕ್ಷೇತ್ರಗಳು, ಇದು ಎರಡೂ ಕೂಡ ನಿಮ್ಮ ಇವತ್ತಿನ ಈ ಒಂದು ಸಣ್ಣ ಕ್ರಾಂತಿಯ ಕಿಡಿತ ಇಲ್ಲಿಯ ಲೋಕಲ್ ಒಂದು ಸಮಸ್ಯೆಯ ಕುರಿತಂತೆ ನೋಡುವಾಗ ಇದು ಯಾವ ರೀತಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬಿಲ್ಡ್ ಆಗಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ? ಇವಾಗ ಸ್ವಚ್ಛ ಭಾರತ್ ಅಂತ ಒಂದಿನದ ಪ್ರೋಗ್ರಾಮ್ ಮಾಡ್ತಾರೆ ಬೇಸಿಕಲಿ, ಅಥವಾ ಪರಿಸರ ಮಾಲಿನ್ಯದ ಬಗ್ಗೆ ಜನ ಜಾಗೃತಿ ಸಭೆ ಅಂತ ಒಂದಿನಕ್ಕೆ ಒಂದು ಸೀಮಿತವಾಗಿ ಪ್ರೋಗ್ರಾಮ್ ಅನ್ನ ಆಯೋಜಿಸ್ತಾರೆ. ಸೊ ಅದಕ್ಕೋಸ್ಕರ ಅಂತಾನೆ ಇವಾಗ ಸೆಲೆಬ್ರಿಟೀಸ್ಗಳು ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಆ ದಿನಕ್ಕೋಸ್ಕರ ಬಂದು ಒಂದೆರಡು ಮಾತಾಡಿ ಮುಗಿಸಿ ಅದನ್ನೆಲ್ಲ ಟೋಟಲಿ ಆಫ್ ವೇಸ್ಟ್. ಬಿಕಾಸ್ ನಾವು ಒಂದಿನ ಮಾತಾಡಿ ಮರುದಿನ ನಾವೇ ಹೋಗಿ ಅದನ್ನ ಮಾಡಿದ್ರೆ ಏನೇ ಯೂಸ್ ಬರಲ್ಲ ಅದರಿಂದ. ಸೊ ಅದಕ್ಕಿಂತ ಬದಲಾಗಿ ನಾವು ದಿನ ಮಾಡೋ ಕೆಲಸದಲ್ಲಿ ಅಥವಾ ದಿನ ಯಾವ ಕಡೆ ಹೋಗ್ತೀವಿ ಅದನ್ನ ಅಳವಡಿಸ್ಕೊಂಡ್ರೆ ಆ ಜಾಗದಲ್ಲಿ ಬೇಸಿಕಲಿ ನಾವು ಮನೇಲಿ ಆಗಿರ್ಬೋದು ಅಥವಾ ಮನೆ ಹೊರಗಡೆ ಆಗಿರ್ಬೋದು, ಮನೇಲಿ ಕಸ ಬಿಸಾಡಲ್ಲ ಹೊರಗಡೆ ಬಿಸಾಕ್ತಿವಿ. ಸೊ ಆ ಡಿಫ್ರೆನ್ಸ್ ನೋಡ್ಕೊಂಡು ನಾವು ಕೆಲಸ ಮಾಡಿದ್ರೆ ಮೇ ಬಿ ಅದು ಒಂದಿನಕ್ಕೆ ಸೀಮಿತ ಆಗಲ್ಲ ಅಂತ ನನ್ನ ಭಾವನೆ. ಖಂಡಿತ ಖಂಡಿತ, ಇದು ಬಹಳ ಪ್ರಮುಖ ಅಗತ್ಯ ಇದೆ. ಯಾಕಂದ್ರೆ ಇವತ್ತು ಎಲ್ಲದಕ್ಕೂ ಸಾಂಕೇತಿಕವಾಗಿ ಒಂದು ಉದ್ಘಾಟನೆ ಅಂತ ಇರ್ತದೆ, ಎಲ್ಲದಕ್ಕೂ ಒಂದು ಅಭಿಯಾನ ಅಂತ ಇರ್ತದೆ, ಆಂದೋಲನ ಅಂತ ಇರ್ತದೆ. ಇದು ಪತ್ರಿಕೆಯಲ್ಲಿ ಟಿವಿಲಿ ಮಾತ್ರ ಅಭಿಯಾನ ಆಂದೋಲನ, ಸುಮ್ಮನೆ ನಾವು ಇದ ಕ್ಲೀನ್ ಮಾಡ್ತಾ ಇದೀವಿ ಅಂತ ಫೋಟೋ ತೆಗೆಸ್ಕೊಂಡು ಪೇಪರ್ ಅಲ್ಲಿ ಹಾಕಿಸ್ಕೊಂಡು, ಬಿಕಾಸ್ ಅಷ್ಟು ಮಾಡಿದ್ರೆ ಕೆಲಸ ನಡೆಯಲ್ಲ. ಸುಮ್ನೆ ನಾವು ಮಾಡ್ತೀವಿ ಅಂತ ಮಾಡ್ತಾ ಇದೀವಿ ಅಂತ ತೋರಿಸ್ಕೊಳ್ಳೋದಷ್ಟೇ, ಬಟ್ ನಾವು ಮಾಡೋ ಕೆಲಸದಲ್ಲಿ ಚಿಕ್ಕ ವಿಷಯನೇ ಆಗಿರ್ಬೋದು ಅದ್ರಲ್ಲಿ ಮಾಡ್ತಾ ಇದೀವಿ ಅಂತ ನಮ್ಗೆ ಅನ್ಸಿದ್ರೆ ಬೇಸಿಕಲಿ ಅದು ನಡೆಯುತ್ತೆ. ಖಂಡಿತ ಖಂಡಿತ ಖಂಡಿತ. ಇನ್ನೊಂದು ಪಾಯಿಂಟ್ ಪೂಜಾ ಅವರೇ, ಬಹಳ ಪ್ರಮುಖವಾಗಿ ನೀವು ಗಮನಿಸಿರ್ಬೋದು, ಕೆಲವರು ಇದನ್ನು ಸಮರ್ಪಣಾ ಮನೋಭಾವದಿಂದ ಅಲ್ಲಲ್ಲೇ ಅಲ್ಲಲ್ಲೇ ಸೇವೆಗಳನ್ನ ಮಾಡ್ತಾ ಇರ್ತಾರೆ. ಇಂತಹ ಸೇವೆಗಳನ್ನ ಮಾಡ್ತಕ್ಕಂಥವ್ರು ಕೂಡ ಪ್ರತಿಭಟನೆಯನ್ನು ಕೂಡ, ಉದಾಹರಣೆಗೆ ಮೌನ ಪ್ರತಿಭಟನೆಗಳನ್ನು ಮಾಡ್ತಾ ಇರ್ತಾರೆ, ಅಲ್ಲಿ ಆ ಮೀನಿನ ನಾರಿ ನಿಲ್ಲುವವರೆಗೂ ಕೂಡ ಒಂದು ಬೋರ್ಡ್ ಇಟ್ಕೊಂಡು ನಿಲ್ಲುವುದು, ಕೆಲವು ಸಾಂಕೇತಿಕವಾದಂತಹ ಪ್ರತಿಭಟನೆಗಳನ್ನು ಕೂಡ ಕೆಲವು ಸಮರ್ಪಣ ಮನೋಭಾವನೆಯಿಂದ ಮಾಡ್ತಾ ಇರ್ತಾರೆ. ಈ ತರದ ಒಂದು ಸಾಮಾಜಿಕ ಸೇವೆಗಳನ್ನ ಈ ಒಂದು ದಿವಸ ಮಾಡ್ತಕ್ಕಂಥ ವಿಚಾರಗಳನ್ನ ಅದೇ ರೀತಿಯಾದಂತಹ ಪರೋಕ್ಷವಾಗಿ ಸರ್ಕಾರಕ್ಕೆ ತಟ್ಟತಕ್ಕಂಥ ರೀತಿಯಾದಂತಹ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಏನಾದರೂ ಸೇವೆಗಳನ್ನು ಮಾಡ್ಲಿಕ್ಕೆ ಸಾಧ್ಯತೆ ಉಂಟಾ? ಆ ತರ ಮಾಡಿದ್ರೆ ಅದ್ ಏನಂದ್ರೆ ಜನನ್ ಒಂದ್ಸಲ ಜಾಗೃತಿ ಮೂಡಿಸೋದು ಅಂತ, ನಾವ್ ಈ ತರ ಮಾಡ್ತಾ ಇದೀವಿ ಅಂತ. ಅದ್ ಮಾಡಬಾರ್ದು ಅಂತಲ್ಲ, ಅದ್ ಮಾಡೋದ್ ಕರೆಕ್ಟ್, ಬಟ್ ಅದನ್ನ ಅದ್ ಮಾಡಾದ್ಮೇಲೆ ಈ ಅಧಿಕಾರಿಗಳು, ಈ ಗವರ್ಮೆಂಟ್ ಅಲ್ಲಿ ಯಾರು ಎಂಪ್ಲಾಯೀಸ್ ಇರ್ತಾರೆ, ಅದನ್ನ ಪೊಲೀಸ್ ಪೀಪಲ್ ಆಗಿರ್ಬೋದು, ಸೊ ಅವ್ರನ್ನ ಅದನ್ನ ತಗೊಂಡು ಅದನ್ನ ಯಾವ ರೀತಿ ಯೂಸ್ ಮಾಡ್ಕೋತಾರೆ ಅದರಿಂದ ದಾಟ್ ಇಸ್ ಮೋರ್ ಇಂಪಾರ್ಟೆಂಟ್. ಇಂಪ್ಲಿಮೆಂಟ್ ಹೇಗೆ, ಇನಿಶಿಯೇಟಿವ್ ತಗೊಳ್ಳೋದ್ ಕರೆಕ್ಟ್, ಬಟ್ ಅದು ಇಂಪ್ಲಿಮೆಂಟ್ ಆಗ್ತಾ ಇದೆಯೋ ಇಲ್ವೋ ಅನ್ನೋದು ಮೇಜರ್ ಫ್ಯಾಕ್ಟರ್. ಕರೆಕ್ಟ್ ಕರೆಕ್ಟ್. ಎಸ್, ಇಲ್ಲಿ ನೀವು ಪೊಲೀಸರ ಪ್ರಸ್ತಾಪ ಮಾಡ್ತೀರಿ, ಪೊಲೀಸ್ ಇಲಾಖೆ ಇದೆ, ಮತ್ತೆ ಪ್ರತಿಯೊಂದು ನಗರಸಭೆ ಮಹಾನಗರ ಪಾಲಿಕೆ ಎಲ್ಲ ಕಡೆಯೂ ಕೂಡ ಸ್ವಚ್ಛತೆಗೆ ಅಂತ ಒಂದು ಆರೋಗ್ಯ ಇಲಾಖೆ ಸ್ಥಾಯಿ ಇದೆಲ್ಲ ಕೂಡ ಕೆಲವು ಕೆಲವು. ಎಸ್, ಇವರೆಲ್ಲರ ಕಡೆಯಿಂದ ನೀವು ಯಾವ ರೀತಿಯಾಗಿ ಒಂದು ಬೇರೆ ರೀತಿಯಾದಂತ ಸಾಮಾಜಿಕ ವಾತಾವರಣದಲ್ಲಿ ಕೆಲಸಗಳನ್ನ ಅಲ್ಲಿಯ ಅಧಿಕಾರಿಗಳು ಇನಿಶಿಯೇಟಿವ್ ತಗೊಂಡು ಯಾವ ರೀತಿಯಾಗಿ ಅವ್ರ ಜಾಗೃತಿಯ ಮೂಲಕವಾಗಿ ಅವರ ತಮ್ಮ ಸಾಧ್ಯತೆಯಲ್ಲಿ ಕೆಲಸ ಮಾಡಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ? ಬೇಸಿಕಲಿ ನಾನು ಅನ್ನೋ ಬದಲು ನಾವೆಲ್ಲ ಅಂತ ಅನ್ಕೊಂಡ್ರೆ ಅದು ಆಟೋಮ್ಯಾಟಿಕಲಿ ನಮ್ಗ್ ನಾವೇ ಒಂದು ಎಚ್ಚರ ಮೂಡಿಸ್ದಂಗೆ. ನಮ್ ಮನೆ ಅಂತ ಯೋಚನೆ ಮಾಡಿದ್ರೆ ಫಸ್ಟ್ ಈ ನಾವು ಕೆಲಸ ಮಾಡೋ ಪ್ಲೇಸ್ ಅದನ್ನ ನಾವು ನಮ್ಮ ಮನೆ ಅಂತ ಯೋಚನೆ ಮಾಡಿದ್ರೆ ಕ್ಲೀನ್ ಆಗಿ ಇಟ್ಕೊಂತೀವಿ. ಅದೇ ನಾವು ರೋಡ್ ಅಲ್ಲಿ ಕಾರಲ್ಲಿ ಹೋಗ್ತಾ ಇರ್ತೀವಿ, ಕಾರ್ ಒಳಗಡೆ ಹಾಕಲ್ಲ ಕಸನ, ಚಾಕ್ಲೇಟ್ ಪೇಪರ್ ತಿಂತೀವಿ ಹೊರಗಡೆ ಹಾಕ್ತಿವಿ. ಆ ರೋಡ್ ಅಲ್ಲಿ ಕಸ ಬೀಳುತ್ತೆ, ರೋಡ್ ಕ್ಲೀನ್ ಆಗಿರಲ್ಲ ಅಂತ ನಾವು ಯೋಚನೆ ಮಾಡಲ್ಲ. ಎಕ್ಸಾಂಪಲ್ ಔಟ್ ಸೈಡ್ ಇಂಡಿಯಾ ಎಷ್ಟು ಕ್ಲೀನ್ ಆಗಿದೆ, ನಾವೀಗ ಫೋಟೋಸ್ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ನಮಗೆ. ಅದನ್ನ ಇಲ್ಲಿ ಯಾಕೆ ಆಗ್ಬಾರ್ದು ಅಂತ ಯಾರು ಯೋಚನೆ ಮಾಡಲ್ಲ. ಇದು ಬಹಳ ಇಂಪಾರ್ಟೆಂಟ್ ವಿಚಾರ. ಎಸ್, ನಾವು ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ಮತ್ತಷ್ಟು ಮುಂದುವರಿಯೋಣ. ರೈಟ್, ವೀಕ್ಷಕರೇ, ಬಹಳ ಪ್ರಮುಖವಾಗಿ ಇವತ್ತು ಅಯ್ಯೋ ಮೀನಿನ ತ್ಯಾಜ್ಯ ಅಂತ ಬೇಸರದಿಂದ ಹೇಳ್ತಕ್ಕಂಥ ಸಂಚಿಕೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ಸಂಚಿಕೆಯನ್ನು ಗಮನಿಸ್ತಾ ಬಹಳ ಪ್ರಮುಖವಾಗಿ ಇಲ್ಲಿ ಪೂಜಾ ಶೆಟ್ಟಿ ಇದ್ದಾರೆ,
ನಿಮ್ಮ ಭಾಗದ ಪ್ರಮುಖ ಈ ಕನ್ನಡ ಮತ್ತು ತುಳು ಚಲನಚಿತ್ರರಂಗದ ಅವರು ನಟಿ ರೂಪದರ್ಶಿ ಅಷ್ಟೆಲ್ಲವನ್ನು ಮಾಡಿಕೊಂಡು ವಿಶೇಷವಾಗಿ ಕ್ಲೀನ್ಲಿನೆಸ್ಗೆ ಏನಾದರೂ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ಒಂದು ಕಾಳಜಿಯಿಂದ ನಮ್ಮ ಸ್ಟುಡಿಯೋದಲ್ಲಿ ಬಂದು ಕೂತು ನಿಮಗೋಸ್ಕರ ಈ ಬಗ್ಗೆ ಕಿವಿ ಮಾತುಗಳನ್ನು ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಯೋಗೀಶ್ ಶೆಟ್ಟಿ ಜಪ್ಪು ಅವರು ಕೂಡ ಈ ಬಗ್ಗೆ ಇನ್ನಷ್ಟು ಒಂದಷ್ಟು ವಿಚಾರಗಳನ್ನು ಯಾವ ರೀತಿಯಾಗಿ ಇದನ್ನು ನಾವು ಕಡಿಮೆ ಮಾಡಿಕೊಳ್ಳಬಹುದು ಈ ಸಮಸ್ಯೆಯನ್ನು ಅನ್ನೋ ಬಗ್ಗೆ ಕೂಡ ಪರಾಮರ್ಶೆಯನ್ನು ಮಾಡ್ತಾರೆ. ಈ ಕಾರ್ಯಕ್ರಮ ಮುಂದುವರೆಯುತ್ತೆ, ಒಂದು ಸಣ್ಣ ಬ್ರೇಕ್. ಪ್ರಚಲಿತ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಇವತ್ತು ಬಹಳ ಪ್ರಮುಖವಾಗಿ ಅಯ್ಯೋ ಮೀನಿನ ತ್ಯಾಜ್ಯ ಅಂತಂದರೆ ಇವತ್ತು ಮೂಗು ಹಿಡಿದುಕೊಂಡು ಓಡಾಡುವಂಥ ಪರಿಸ್ಥಿತಿ ಮಂಗಳೂರಿನಂಥ ನಗರದಲ್ಲಿ ನಿರ್ಮಾಣ ಆಗ್ತಾ ಇದೆ. ಅಂದರೆ ವಿದೇಶದಲ್ಲಿ ಇವತ್ತು ಮಂಗಳೂರನ್ನು ಪ್ರೀತಿಸುವ ಸಾಕಷ್ಟು ವಿದೇಶಿಗರು, ಮತ್ತು ನಮ್ಮ ಇಂಡಿಯಾದಲ್ಲಿ ಕೂಡ ಬೇರೆ ಬೇರೆ ಕಡೆಯಿಂದ ನಾನು ಮಂಗಳೂರಿಗೆ ಹೋಗ್ತೇನೆ ಈ ಮಂತ್ ಎಂಡಲ್ಲಿ ಅಥವಾ ಈ ಒಂದು ಮಳೆಗಾಲಕ್ಕೆ ಅಂತಕ್ಕಂಥ ಎಣಿಸ್ತಕ್ಕಂಥವರು. ಇದು ಹೆಚ್ಚು ಹೆಚ್ಚು ನಮ್ಮ ಮೀನಿನ ತ್ಯಾಜ್ಯದ ಬಗ್ಗೆ ಸುದ್ದಿ ಹೋದರೆ ಮಂಗಳೂರಿನ ಗೌರವದ ಕುರಿತಂತೆ ಕೂಡ ಅವರು ಎಲ್ಲೋ ಮಾತನಾಡುವ ಒಂದು ಕತೆ ಆರಂಭ ಆಗಬಹುದು ಅನ್ನುವ ಆತಂಕಗಳು ಕೂಡ ಮಂಗಳೂರು ಪ್ರಿಯರಲ್ಲಿ ಇದೀಗ ಉಂಟಾಗ್ತಾ ಇದೆ. ಹಾಗಾದರೆ ಇದ್ರ ಬಗ್ಗೆ ನಾವು ತುಂಬಾ ಜಾಗೃತರಾಗಬೇಕಾಗಿದೆ. ಆದಷ್ಟು ಬೇಗನೆ ಈ ಮೀನಿನ ತ್ಯಾಜ್ಯದ ನಿರ್ವಹಣೆಯನ್ನು ಸುಲಭ ಮಾಡ್ತಕ್ಕಂಥದ್ದು ಹೇಗೆ, ಈ ಬಗ್ಗೆ ಇಮಿಡಿಯೇಟ್ ಆಗಿ ಕ್ರಮಗಳನ್ನು ಕೈಗೊಳ್ಳುವ ಅಗತ್ಯತೆ ಇದೆ ಅನ್ನುವುದು ಪ್ರತಿ ಮನೆ ಮನಸ್ಸುಗಳಲ್ಲಿ ಬರಬೇಕಾಗಿದೆ ಅನ್ನುವ ನೆಲೆಗಟ್ಟಿನಲ್ಲಿ ಸಂಚಿಕೆ ಹೋಗ್ತಾ ಇದೆ. ಬನ್ನಿ, ಈ ಬಗ್ಗೆ ಮತ್ತಷ್ಟು ಪರಾಮರ್ಶೆಯನ್ನು ಅತಿಥಿಗಳ ಜೊತೆಗೆ ಮುಂದುವರಿಸೋಣ. ಇಬ್ಬರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಸ್ವಾಗತ. ರೈಟ್, ಪೂಜಾ ಅವರೇ, ಬಹಳ ಪ್ರಮುಖವಾಗಿ ಕೊನೆಯದಾಗಿ ಒಂದು ನಮ್ಮ ಪ್ರಥಮ ಸೆಗ್ಮೆಂಟ್ನಲ್ಲಿ ನೀವು ಹೇಳಿದ್ರಿ, ಒಂದು ಸಣ್ಣ ಚಾಕ್ಲೇಟ್ ಅಥವಾ ಒಂದು ಬಿಸ್ಕೆಟ್ ಪ್ಯಾಕೆಟ್ ಅಥವಾ ಒಂದು ಯಾವುದು ಸಮಥಿಂಗ್ ಯಾವುದಾದರೂ ಒಂದು ನಾವು ಬಳಕೆ ಮಾಡಿ ಕಾರಿನ ವಿಂಡೋದಿಂದ ಬಿಸಾಕ್ಬಿಡ್ತೇವೆ, ನೀರಿನ ಬಾಟಲ್, ಖಾಲಿ ಬಾಟಲ್ ಏನಾದರೂ ಆಗ್ಬೋದು. ಸೊ ಇದು ಹಾಗೆ ಎಷ್ಟು ವೆಹಿಕಲ್ಸ್ ಹೋಗ್ತದೆ, ಹಾಗೆ ಎಷ್ಟು ಲಾರಿಗಳು ಹೋಗ್ತದೆ, ಎಷ್ಟು ಮೀನಿನ ಒಂದು ಮೀನಿನ ಲಾರಿಯ ನೀರು ಬಿದ್ದರೆ ಸ್ವಲ್ಪ ಹೊತ್ತಿಗೆ ಒಣಗೋಗ್ಬೋದು, ಎರಡು ಲಾರಿ ಹೋದರೆ ಸ್ವಲ್ಪ ಹೊತ್ತಿಗೆ ಒಣಗೋಗ್ಬೋದು, ಅಥವಾ ಒಂದು ಮಾರ್ಕೆಟಿನದ್ದು ಒಂದು ಕಡೆ ತ್ಯಾಜ್ಯ ಬಿದ್ದರೆ ಅದಕ್ಕೆ ಸ್ವಲ್ಪ ಪ್ರಾಣಿಗಳಲ್ಲಿ ಹಿಡ್ಕೊಂಡು ಹೋಗ್ಬೋದು, ಇದು ರೊಟೇಷನ್ ಆಗ್ತಾನೇ ಇದ್ದರೆ ಇದನ್ನು ಹೇಗೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಎಲ್ರಿಗೂ ಆತಂಕ ಆಗ್ತಕ್ಕಂಥದ್ದು. ಹಾಗಾಗಿ ಒಬ್ಬರು ಇಲ್ಲಿ ಅಲರ್ಟ್ ಆಗೋದಕ್ಕಿಂತ ಎಲ್ಲರೂ ಅಲರ್ಟ್ ಆಗಬೇಕು, ಎಲ್ಲ ಲಾರಿಯವರು, ಎಲ್ಲ ತ್ಯಾಜ್ಯ ಅಂಗಡಿಯವರು ಎಲ್ಲರೂ ಕೂಡ ಅಲರ್ಟ್ ಆಗಬೇಕಾಗಿದೆ, ಎಲ್ಲರೂ ಅವರವ್ರ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗ್ತದೆ. ಹಾಗಾದರೆ ಇದನ್ನು ತಮ್ಮ ಮನೆಯಿಂದ ಮನಸ್ಸಿನಿಂದ ಹೋಗಬೇಕಾದ್ರೆ ಮನೆಯಲ್ಲಿ ಉದಾಹರಣೆಗೆ ಹೋಮ್ ಮಿನಿಸ್ಟರ್ ಅಂತ ನಾವು ಹೆಣ್ಮಕ್ಳಿಗೆ ಹೇಳ್ತಾ ಇರ್ತೇವೆ. ಉದಾಹರಣೆಗೆ ಒಂದು ಮನೆಯಲ್ಲಿ ನೀವು ಇವತ್ತಿಗೆ ಮಾಡುವಾಗ ಒಂದು ಅವರಿಗೆ ಮನೆಯಿಂದ ಕಳಿಸುವಾಗ ಪ್ರೀತಿಯಿಂದ ಮಾತಾಡಿಸಿ ಗಂಡನಿಗೆ ಕಳಿಸುವಾಗ ಒಂದು ಕ್ಯಾರಿ ಬಾಕ್ಸ್ ಕೊಟ್ಟು ನೀವು ಇವತ್ತು ಓಡಿಸುವಾಗ ಇಷ್ಟನ್ನು ಕಾಯ್ಕೊಳ್ಳಿ ಅಂತ ಅಲ್ಲಿಂದ ಒಂದು ಯಾಕೆ ಅಭಿಯಾನ ಆರಂಭ ಆಗಬಾರ್ದು ಅಂತ ನನಗೆ ಜಸ್ಟ್ ಈ ಕ್ಷಣಕ್ಕೆ ಹೊಡೆದಿದ್ದುದು. ಇಡೀ ನಾಡಿನ ಎಲ್ಲ ಹೆಣ್ಮಕ್ಳು ಯಾರು ಲಾರಿಯಲ್ಲಿ ಕೆಲಸ ಮಾಡ್ತಾರೆ ಅವರ ಗಂಡಂದ್ರಿಗೆ, ಈಗ ನಮ್ಮಲ್ಲಿ ಟಿ ವಿ ನೋಡ್ತಾ ಇರ್ತಾರೆ ಕೆಲವು ಜನ, ಈ ಬಗ್ಗೆ ಏನಾದರೂ ನೀವು ಒಂದು ಐಡಿಯಾಸ್ ಏನಾದ್ರು ಕೊಡ್ತೀರಾ ಅಲರ್ಟ್ ಆಗೋದಕ್ಕೆ? ಅದೇ ಈ ವಿಷಯ ಎಲ್ಲಾರ್ಗೂ ಮನೆ ಮನೆಗೂ ರೀಚ್ ಆಗ್ಬೇಕು. ಫಸ್ಟ್ ಆಫ್ ಆಲ್ ಒಂದ್ ವಿಷಯ ಒಂದ್ ಮನೆಗೆ ರೀಚ್ ಆಗ್ಬೇಕು ಅಂದ್ರೆ ಅದಕ್ಕೋಸ್ಕರ ನಾವು ಕೆಲವೊಂದು ಇನಿಶಿಯೇಟಿವ್ ನ ತಗೋಬೇಕಾಗುತ್ತೆ. ಸೊ ಅದಕ್ಕೆ ಅಂತ ನಾವು ಒಂದ್ ಕೆಲ್ಸ ಸ್ವಲ್ಪ ಕೆಲಸನ ಮಾಡ್ಬೇಕು, ಅಥವಾ ನಾವು ಇನಿಶಿಯೇಟಿವ್ ತಗೊಂಡ್ರೆ ಅದ್ ರೀಚ್ ಆಗುತ್ತೆ, ಒಬ್ರಿಗ್ ರೀಚ್ ಆಗುತ್ತೆ, ಅವರು ಹೋಗಿ ಇನ್ನೊಬ್ರಿಗೆ ಹೇಳ್ತಾರೆ, ಒಂದ್ ಮನೆಯಿಂದ ಇನ್ನೊಂದ್ ಮನೆಗೆ ಹೋಗುತ್ತೆ. ಸೊ ಬೇಸಿಕಲಿ ಇದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಅವ್ರ ಮನೆಗೆ ಯಾವಾಗ ಬರುತ್ತೆ ನೋಡಿ, ನೀವು ಹೇಳಿದ್ರಿ ಲಾರಿ ನೀರ್ ಬಿದ್ರೆ ಒಂದ್ ಪ್ರಾಣಿ ಯಾವ್ದಾದ್ರು ಅದನ್ನ ಸತ್ ಹೋಗುತ್ತೆ ಅಂತ. ಅದೇ ನಮ್ ಮನೆ ನಾಯಿ ಆದ್ರೆ ನಾವು ಯೋಚನೆ ಮಾಡ್ತೀವಿ ಹೆಂಗಾಯ್ತು ಅಂತ. ಸೊ ಆ ಮನೆಗೆ ರೀಚ್ ಆದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ಈ ವಿಷಯ ಈ ತರ ಡಿಸ್ಕಷನ್ ಆಗ್ತಾ ಇದೆ ಅಂತ ಒಂದು ಜನರಿಗೆ ರೀಚ್ ಆಗ್ಬೇಕು ಅಂತ ನಾವು ಇನಿಶಿಯೇಟಿವ್ ತಗೋಬೇಕು, ಸ್ಟೆಪ್ಸ್ ತಗೋಬೇಕು ಅಂತ. ರೈಟ್, ಅವೇರ್ನೆಸ್. ಈಗ ನಿಜವಾಗಿ ಹೇಳಿದಾಗೆ ನೋಡಿ, ಕಂಪ್ಯಾರಿಸನ್ ಮಾಡಿದ್ರೆ ಮೊದ್ಲು ಸ್ವಚ್ಛ ಭಾರತ್ ಮಿಷನ್ ಅದರ ಬಗ್ಗೆ ಅಭಿಯಾನ ಸ್ಟಾರ್ಟ್ ಆದ ನಂತರ ಎಷ್ಟೇ ಇಂಪ್ರೂವ್ ಆಗಿದೆ. ಜನರ ಮಾತಿನಲ್ಲಿ ಇವತ್ತು ಅಟ್ಲೀಸ್ಟ್ ಸ್ವಚ್ಛ ಭಾರತ್ ಬಗ್ಗೆ ಮಾತಾಡ್ತಿದ್ದಾರೆ. ಕಳೆದ ಬಾರಿ ನಾನು ಒಂದು ಸರಿ ಒಂದು ವಾಟ್ಸಪ್ ಅಲ್ಲಿ ನೋಡಿದ್ದೇನೆ, ಇಲ್ಲಿ ಮಂಗಳೂರಲ್ಲಿ ಒಂದು ಬಸ್ಸಿನವ್ರ ಹತ್ರ ಅವರೆಲ್ಲ ಕಸವನ್ನು ಹಾಕಿದವ್ರ ಅವ್ರತ್ರನೇ ಜನರು ಸೇರಿಸಿಕೊಂಡು ಆ ಕಸವನ್ನು ತೆಗೆಸಿದ ಸಹ ನಾನು ಕಂಡಿದ್ದೇನೆ. ಯಾಕಂದ್ರೆ ಈಗ ಜನರು ಬಟ್ ಅದನ್ನು ಇನ್ನೂ ಸಹ ಸ್ವಲ್ಪ ಎಫೆಕ್ಟಿವ್ ಆಗಿದ್ರೆ ಸಕ್ಸಸ್ ಆಗತ್ತೆ. ನಾನು ಸ್ಪೆಷಲಿ ಮಾತಾಡೋದಂದ್ರೆ ಈಗ ಇವನ್ ಇವತ್ತು ನೀವು ಅಬ್ಸರ್ವ್ ಮಾಡಿದ್ರೆ, ಇವತ್ತು ನಾವು ಮಂಗಳೂರು ನಗರದಲ್ಲಿ ಒಂದು ಸಲ ನೀವು ಇವನ್ ನೀವು ನೇತ್ರಾವತಿ ಬ್ರಿಡ್ಜಿನಿಂದ ಆಚೆ ಹೋದ್ರೆ ಸದರ್ನ ಇವನ್ ದೇಲಕಟ್ಟೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಪ್ಲೇಸ್ ಅಲ್ಲಿ ಇಷ್ಟಿಷ್ಟು ರಾಶಿ ಉಂಟಲ್ಲ ಇದು ಕಸಗಳು ಉಂಟು. ಯಾಕಂದ್ರೆ ಮಂಗಳೂರಲ್ಲಿ ಅಟ್ಲೀಸ್ಟ್ ಯಾಕಂದ್ರೆ ಇವತ್ತು ಇದು ಕಸ ವಿಲೇವಾರಿ ಸಿಸ್ಟಮ್ ಇಂಪ್ರೂವ್ ಆಗಿದೆ. ಬಟ್ ನೀವು ಮಂಗಳೂರು ವಿಧಾನಸಭಾ ಕ್ಷೇತ್ರ ಆಗಿ ಬರುವಂತಹ ದೇಲಕಟ್ಟೆ ಆಗಿರ್ಬೋದು, ಕುತ್ತರ್ ಆಗಿರ್ಬೋದು, ಆ ಪ್ರದೇಶದಲ್ಲಿ ನೋಡಿದ್ರೆ
ತುಂಬಾ ದರ್ಟಿ ಉಂಟು. ಅಂದ್ರೆ ಇವತ್ತು ನಾನು ಬೆಳಿಗ್ಗೆ ಕೂಡ ನಾನು ಇವತ್ತು ಇಲ್ಲಿ ನಾನು ತೊಕ್ಕೋಟಿಂದ ಬರ್ತಿದ್ದೆ, ಒಂದು ಹೆಂಗಸು ತನ್ನ ವೆಹಿಕಲ್ ಹೋಗುವಾಗ ರೋಡ್ ಅಲ್ಲಿ ಕಸವನ್ನು ರೋಡ್ ಅಲ್ಲಿ ಹಾಕಿಕೊಂಡು ಹೋದ್ರು. ಬಟ್ ನಾವು ಅಲ್ಲಿ ಹೋಗಿ ಹೇಳು ಅಂತಾದ್ರೆ ಅಲ್ಲಿ ಹೆಂಗಸು ಏನೋ ಮಾತಾಡ್ತಾರೆ, ಅಸಮಾಧಾನ ಆಗ್ತದೆ ಅಂತ ನಾವು ಸುಮ್ಮನೆ ಕೂತ್ಕೊಳ್ಳಿದ್ದೆ. ಬೇರೆಯವರನ್ನು ನಾನು ತೆಗಿಸ್ತಿದ್ದೆ ಅಂದ್ರೆ ಪರಿಸ್ಥಿತಿ ಯಾವ ಅತ್ತಗೆ ಬಂದಿದೆ. ಅದಕ್ಕೆ ನಾನು ಹೇಳುದು ಈಗ ಮೀನಿನ ತ್ಯಾಜ್ಯದಲ್ಲಿ ವಿಷಯನೇ ಸಬ್ಜೆಕ್ಟ್ ಬೇರೆ. ಯಾಕಂದ್ರೆ ಇದು ಉಂಟಲ್ಲ ಅವರಿಗೆ ಇವನ್ನ ತ್ಯಾಜ್ಯ ಇದು ಮೀನನ್ನು ಕೊಂಡೋಗ ಅದಕ್ಕೆ ಆಗಿರುವ ಟ್ಯಾಂಕ್ ಇರುತ್ತೆ. ಯಾಕಂದ್ರೆ ಆರ್ ಟಿ ಓದಲ್ಲಿ ಮೊದಲೇ ಸಿಸ್ಟಮ್ ಇರ್ತದೆ, ಪ್ರತಿಯೊಂದು ಈ ಮೀನಿನ ಲಾರಿಗೆ ಎರಡು ಟ್ಯಾಂಕ್ ಅನ್ನು ಫಿಕ್ಸ್ ಮಾಡಿರ್ತಾರೆ. ಆ ಟ್ಯಾಂಕ್ ಅಲ್ಲಿ ನೀರನ್ನು ಅದು ಸ್ಟಾಕ್ ಆಗ್ತದೆ. ಆ ನಂತರ ಅದನ್ನು ಯಾವುದೊಂದು ನಿರ್ಜನ ಪ್ರದೇಶದಲ್ಲಿ ಅದನ್ನು ವಿಲೇವಾರಿ ಮಾಡ್ಬೇಕು ಅಂತ. ಬಟ್ ಇವರು ಅದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ತದೆ. ಯಾಕಂದ್ರೆ ಇವರ ಮನಸ್ಸಲ್ಲಿ ನಾನು ಇಲ್ಲಿಂದ ನಾನು ಹೊರಟಿದ್ದೇನೆ, ಎಷ್ಟು ಬೇಗ ನನ್ನ ಜಾಗ ರೀಚ್ ಆಗ್ಬೇಕು. ಆಗ ಅವರು ಯೋಚನೆ ಮಾಡಿದ್ರ ನನ್ನ ಹಿಂದೆ ಎಷ್ಟು ಜನ ಆಕ್ಸಿಡೆಂಟ್ ಬಿದ್ದಿದ್ದಾರೆ ಅಥವಾ ಆ ನೀರಲ್ಲಿ ಎಷ್ಟು ಅಪಘಾತ ಆಗಿದೆ, ಏನು ಅವರಿಗೆ ಬಿದ್ದೋಗ್ಲಿಲ್ಲ. ಅದು ಅದಕ್ಕೆ ಹೆದರಿಕೆ ಅಲ್ಲದೆ ಅದಕ್ಕೆ ನಾವು ಲಾಸ್ಟ್ ಟೈಮ್ ನಾವು ಇದೇ ರೀತಿಯಲ್ಲಿ ನಾವು ಒಂದ್ಸಲ ಲಾಸ್ಟ್ ಫೆಬ್ರವರಿ ನಾವು ಹೋರಾಟ ಮಾಡಿದ್ದೇವೆ. ನಾವು ಲೈನ್ ಸಾಧಾರಣ ನನ್ನ ಪ್ರಕಾರ 25-30 ಗಾಡಿಗಳಿಗೆ ಪೊಲೀಸರು ಪಾಂಡೇಶ್ವರ ಸ್ಟೇಷನ್ ಪೊಲೀಸರು ನಿಲ್ಲಿಸಿ ಕೇಸ್ ಹಾಕಿಸಿದ್ದೇವೆ. ನಾವೀಗ ಮೊನ್ನೆ ನಾವು ಎಚ್ಚರಿಕೆಯನ್ನು ನಾವು ಪತ್ರಿಕಾಗೋಷ್ಠಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ನಾವು ಆಗಿರ್ಬೋದು, ಪೂಜಾ ಮೇಡಮ್ಸ್ ಇದ್ರು, ನಾವು ಹೇಳಿದ್ದೇವೆ ಇದನ್ನು ಒಂದು ವಾರದಲ್ಲಿ ನೀವು ಅದ್ರ ಬಗ್ಗೆ ಆಕ್ಷನ್, ಕೇವಲ ನಿಮ್ಮ ಇದು ಅರಕ್ಕೆ ಉತ್ತರ ಬೇಡ. ನೀವು ನಮ್ಗೆ ಎಂತ ಆಕ್ಷನ್ ಮಾಡಿದಿರಿ, ಎಷ್ಟು ಗಾಡಿಗಳಿಗೆ ನೀವು ಕೇಸ್ ಹಾಕಿದಿರಿ, ಅಥವಾ ಎಷ್ಟು ಗಾಡಿಗಳಿಗೆ ನೀವು ಇದ್ರ ಬಗ್ಗೆ ನಿರ್ದೇಶನ ಪತ್ರ ಕೊಟ್ಟಿದ್ದೀರಿ, ಅಥವಾ ನೀವು ಅಟ್ ಲೀಸ್ಟ್ ಮೀನು ಮಾಲೀಕರ ಮೀಟಿಂಗ್ ಅನ್ನ ಕರೆದಿದ್ದೀರಿ, ಅಥವಾ ಮೀನು ಚಾಲಕರು ಯಾರು ಡೈವರ್ಸ್ ಇದ್ದಾರೆ ಅವರಿಗೆ ಅವೇರ್ನೆಸ್ ಬಗ್ಗೆ ಏನಾದ್ರೂ ಕ್ರಮ ತಗೊಂಡಿದ್ದೀರಾ, ಅದರ ಬಗ್ಗೆ ಆನ್ಸರ್ ಸಿಗದಿದ್ರೆ ಒಂದು ವಾರದ ನಂತರ ನಾವೇ ಹೈವೇ ಅಥವಾ ಯಾವ್ದಾದ್ರು ಮಂಗಳೂರಿನ ಕೆಲವು ಪ್ರದೇಶಗಳಲ್ಲಿ ನಮ್ಮ ಕಾರ್ಯಕರ್ತರು ರೋಡ್ ಅಲ್ಲಿ ನಿಂತು ಅಂತ ಗಾಡಿಯ ಮೇಲೆ ಕಾರ್ಯಾಚರಣೆ ಮಾಡುತ್ತಿದ್ದಾರೆ. ಈ ಬಗ್ಗೆ ಕೂಡ ಯೋಚನೆ ನಡೀತಾ ಇದೆ. ಯೋಚನೆ ನಡೀತಿದೆ, ರೈಟ್. ಎಸ್, ಹಾಗೆ ಪೂಜಾ ಅವರು, ಇಲ್ಲಿ ಮತ್ತೊಂದು ಪ್ರಶ್ನೆ ಬರ್ತದೆ. ಉದಾಹರಣೆಗೆ ಇವತ್ತು ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಪೊಲೀಸ್ ಇಲಾಖೆ ಅಥವಾ ಆಗ ನೀವು ಹೇಳಿದ ಹಾಗೆ ಆಹಾರ ಮತ್ತು ನೈರ್ಮಲ್ಯಕರಣ ಸಾಕಷ್ಟು ಇಲಾಖೆಯಲ್ಲಿ ಇಂತಹ ಒಂದು ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಅಲ್ಲಿ ಸರ್ಕಾರದ ಹಣ ವ್ಯಯವಾಗ್ತದೆ, ನಮ್ಮ ಎಲ್ಲರ ತೆರಿಗೆ ಹಣ ವ್ಯಯವಾಗ್ತದೆ. ಒಂದು ಅವರಿಗೆ ಸಂಬಳ ಕೊಡ್ತಾರೆ, ಟಿಎಡಿಎ ಕೊಡ್ತಾರೆ, ಅವರಿಗೆ ವೆಹಿಕಲ್ ಕೊಟ್ಟಿದ್ದಾರೆ, ಖಂಡಿತ ಎಲ್ಲ ಕೊಟ್ಟಿದ್ದಾರೆ. ಹೌದು, ಇದೆಲ್ಲ ವ್ಯಯ ಆಗ್ತಿದ್ರು ಕೂಡ ಜನಸಾಮಾನ್ಯರು ಎಚ್ಚೆತ್ತು ಕೊಡ್ತಾಯಿಲ್ಲ ನಮಗೆ. ಅವರು ಕೆಲಸ ಮಾಡಬಾರ್ದು ಅಂತಲ್ಲ, ಕೆಲಸ ಮಾಡ್ತಾರೆ ಕೂಡ, ಮಾಡ್ತಾ ಇದ್ರು ಕೂಡ ಜನಸಾಮಾನ್ಯರು ನಾವು ಎಷ್ಟೇ ಮಾಡಿದ್ರು ಕೂಡ ನಿರ್ಲಕ್ಷ್ಯತೆಯನ್ನು ವಹಿಸಿ ಮತ್ತು ಹಾಗೆ ಮಾಡ್ತಾರೆ ಅನ್ನೋ ಅಸಮಾಧಾನದ ಒಂದು ತುತ್ತ ತುದಿಗೆ ಬಂದು ನಿಂತು ಇವತ್ತು ಏನಾದರೂ ಕಣ್ಣಿಗೆ ಕಾಣ್ತಾ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಅಂಥ ಅಸಮಾಧಾನ ಅದನ್ನು ಬದಿಗಿಟ್ಟು ಇನ್ನೂ ಅವರು ಏನಾದರೂ ಪ್ರಯತ್ನ ಮಾಡಲಿಕ್ಕೆ ಸ್ಪೋರ್ಟಿವಾಗಿ ಏನಾದರೂ ಮುಂದುವರಲಿಕ್ಕೆ ಚಾನ್ಸಸ್ ಉಂಟ? ಆ ಬಗ್ಗೆ ಅವರು ಯಾವ ರೀತಿಯಾಗಿ ಮುಂದುವರಿಬಹುದು? ಇವಾಗ ಎಕ್ಸಾಂಪಲ್ ಹೊಸದಾಗಿರೋ ಬಂದ್ ಹೆಲ್ಮೆಟ್ ರೂಲ್ಸ್, ಖಂಡಿತ ಬ್ಯಾಕ್ ಸೈಡ್ ರೈಡರ್ ಕೂಡ ಹೆಲ್ಮೆಟ್ ಹಾಕ್ಬೇಕು ಅಂತ ಫಾಲೋ ಮಾಡ್ತಾರೆ ಇಲ್ವಾ? ಎಲ್ಲಾರು ಮಾಡ್ತಾ ಇದ್ದಾರೆ. ಸೊ ಆತರ ಒಂದು ಸ್ಟ್ರಿಕ್ಟ್ ಆಗಿರೋ ರೂಲ್ಸ್ ಯಾರಾದ್ರೂ ಮಾಡಿದ್ರೆ, ಇಲ್ಲಾಂದ್ರೆ ಇಷ್ಟೊಂದು ಫೈನ್ ಇದೆ ಅಥವಾ ಏನಾದ್ರೂ ಅವ್ರಿಗೆ ಮನೆಗೆ ನೋಟಿಸ್ ಬರುತ್ತೆ ಈ ತರ ಎಲ್ಲ ರೂಲ್ಸ್ ಅಂತ ಮಾಡಿದ್ರೆ ಡೆಫಿನೆಟ್ ಆಗಿ ಎಲ್ಲಾರು ಫಾಲೋ ಮಾಡ್ಲೇಬೇಕು. ಸುಮ್ನೆ ನಾವು ಆರ್ಟಿಕಲ್ ಅಂತ ಅಥವಾ ಒಂದ್ಸಲ ನ್ಯೂಸ್ ಅಲ್ಲಿ ಬಂದು ಅಥವಾ ನ್ಯೂಸ್ ಪೇಪರ್ ಅಲ್ಲಿ ಬಂದು ಮುಗಿಸಿದ್ರೆ ಆಮೇಲೆ ಪೊಲೀಸ್ ಆಫೀಸರ್ಸ್ ಅವರು ಅದ್ರ ಬಗ್ಗೆ ಏನು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಈ ತರಾನೇ ನಡೆಯುತ್ತೆ. ಖಂಡಿತ ಸ್ಟ್ರಿಕ್ಟ್ ರೂಲ್ಸ್ ಅಂತ ಮಾಡಿದ್ರೆ ಡೆಫಿನೆಟ್ ಆಗಿ ಎಲ್ಲಾರು ಫಾಲೋ ಮಾಡ್ಲೇಬೇಕು. ಹಾಗಿದ್ರೆ ಎಲ್ಲೆಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವರು ಸ್ಟ್ರಿಕ್ಟ್ ಆಗಿ ಅವರು ಸ್ಟ್ರಿಕ್ಟ್ ಆಗಿ ಕಾನೂನು ಮಾಡಿದ್ರೆ ಏನಾಗುದಿಲ್ಲ, ಯಾಕೆ ಇಮಿಡಿಯೇಟ್ ಇಂಪ್ರೂವ್ ಆಗತ್ತೆ. ಭಯ ಅಂತ ಇರ್ಬೇಕು. ಈಗ ಮೇಡಮ್ ಹೇಳಿದಾಗೆ ಮೊದಲು ಹೇಗೆ ಯಾವ ರೀತಿಯಲ್ಲಿ ಹೋಗ್ತಿದ್ರು, ಇವತ್ತು ಪೊಲೀಸರು ಅಷ್ಟು ದೂರದಲ್ಲಿ ಕಾಣುವಾಗಲೇ ರಪಕ್ಕ ಹೆಲ್ಮೆಟ್ ಕೈಯಲ್ಲಿ ದವಸ ಆಗ್ತಿರ್ತಾರೆ, ಆ ಭಯ ಅದೇ ಭಯ ಇವತ್ತು ಕೂಡ. ಯಾಕಂದ್ರೆ ಅದೇ ನಾವು ಅದನ್ನು ಪ್ರತಿಭಟನೆ ಮಾಡಿದ ನಂತರ 6 ತಿಂಗಳು ನೀವು ಒಂದ್ಸಲ ಅಲ್ಲಿ ಕೇಳಿದ್ರೆ ಮಂಗಳದೇವಿ ಆಗಿರ್ಬೋದು ಆ ಪ್ರದೇಶದಲ್ಲಿ ಕೇಳಿದ್ರೆ ಎಲ್ಲರೂ ಹೇಳ್ತಿದ್ರು ಈಗ ಇತ್ತ ತೊಂದರೆ ಇಜ್ಜಿ ಮಾರ್ರೆ ಇತ್ತ ಎಂಗ್ಲೇನ ಕಮ್ಮಿ ಆತಂದ್ರೆ ಊರೆಲ್ಲ ನೀರು ಬಿಡುದು ಪೋಪುಜಿಯರ್. ಯಾಕಂದ್ರೆ ಆ ಟೈಮ್ ಭಯ ಇತ್ತು, ಅದು ಕಂಟಿನ್ಯೂಷನ್ ಆಗ್ಬೇಕಲ್ಲ. ನಾವೀಗ ಪ್ರತಿಭಟನೆ ಮಾಡಿದಾಗ ಇವಾಗ ಕಾಟಾಚಾರಕ್ಕೋಸ್ಕರ ಪೊಲೀಸರು ಬರೋದು, ಇನ್ಸ್ಪೆಕ್ಟರ್ ಬರೋದು, ಕೇಸ್ ಹಾಕೊಂಡು ಅದು 1 ದಿನ 2 ದಿನಕ್ಕೆ ಸೀಮಿತ ಅಲ್ಲ. ಅವ್ರದ್ದು ಡ್ಯೂಟಿ ಯಾವ ರೀತಿಯಲ್ಲಿ ಇವತ್ತು ಡಿಎಲ್ ಚೆಕ್ ಮಾಡ್ತಾರೆ ಅಥವಾ ಇದು ಚೆಕ್ ಮಾಡ್ತಾರೆ ಆ ಪೊಲೀಸರು, ಇದೇ ಮೀನಲ್ಲಿ ಅವ್ರು ಎದುರಲ್ಲಿ ಹೋಗುವಾಗ ಅವರು ಯಾಕೆ ಆಕ್ಷನ್ ತಗೊಳ್ಳಿಲ್ಲ? ಅದನ್ನ ಆಕ್ಷನ್ ತಗೊಳ್ಳಿ ಬೇಡ. ಇವನ್ ನಾವು ಮಣ್ಣಿನ ಲಾರಿ ಕೂಡ ನಾನು ಲಾಸ್ಟ್ ಟೈಮ್ ಸರ್ ನಾನು 2-3 ಗಾಡಿಗೆ ನಾನು ಅವ್ರಿಗೆ ನಿಲ್ಲಿಸಿ ನಾನು ವಾರ್ನಿಂಗ್ ಮಾಡಿದ್ದೇನೆ, ಓಪನ್ ಅದಕ್ಕೆ ಇದು ಬಂದೇ ಇರುವುದಿಲ್ಲ. ಮಣ್ಣಿನ ಲಾರಿಯನ್ನು ಅವರು ಚೆಲ್ತಾ ಹೋಗ್ತಾರೆ. ಆದ್ರೆ ಇಂದಿನಿಂದ ಹೋಗುವಂತ ಬೈಕ್ ಸವಾರ ಆಗಿರ್ಬೋದು, ಅವರ ಕಣ್ಣಿ ಬಿದ್ದು ಆಕ್ಸಿಡೆಂಟ್ ಆಗಿ ಎಷ್ಟೇ ಇದಾಗಿದೆ. ಇವರು ನಾನು ಹೇಳುದು ಪೊಲೀಸ್ ಇಲಾಖೆ ಆಗಿರ್ಬೋದು ಸಂಬಂಧಪಟ್ಟ ಇಲಾಖೆಯವರು ನಮ್ಮ ಟ್ಯಾಕ್ಸಿನ ಹಣವನ್ನು ಅವರಿಗೆ ಕೊಡ್ತಾ ಇದ್ದೇವೆ, ಅವರು ಅವರ ಡ್ಯೂಟಿಯನ್ನು ಮಾಡಿದ್ರೆ ಇಂತ ಏನು ಸಮಸ್ಯೆನೇ ಇಲ್ಲ. ರೈಟ್.
ಎಲ್ಲೋ ಒಂದ್ ಕಡೆ ಹಾಗಾದ್ರೆ ಇಲಾಖೆಗಳು ಅವರು ಕೂಡ ಎಲ್ಲೋ ನಿರ್ಲಕ್ಷ್ಯಕ್ಕೆ ಅದನ್ನ ಸರಿಪಡಿಸ್ಕೊಂಡ್ರೆ ಒಂದಷ್ಟು ಕ್ವಿಕ್ ಆಗ್ತದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಅದೊಂದು ಸ್ವಲ್ಪ ನಿಧಾನಗತಿಯದ್ದು ಅಭ್ಯಾಸ ಆಗ್ತಾ ಇದೆ ಅಂತಕ್ಕಂಥ ಆರೋಪ ಇನ್ನೂ ಕೂಡ ಜೀವಂತವಾಗಿ. ಯೋಚನೆ ಮಾಡಿ, ನಾವು ಇವನ್ ಪಬ್ಲಿಕ್ ಆಗಿ ನಾವು ನಿಜವಾಗಿ ಒಬ್ರು ನಾವು ಅಧಿಕಾರಿಗಳನ್ನ ಯಾಕೆ ಇಡೋದು? ಅಧಿಕಾರಿಗಳನ್ನು ಈ ಸಿಸ್ಟಮ್ ಅಲ್ಲಿ ರಾಜ್ಯಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತ ಸಿಸ್ಟಮ್ ಮಾಡಿದ್ದೇವೆ, ಅವರಿಗೋಸ್ಕರ ಹಣ ಕೊಡ್ತಾ ಇದ್ದೇವೆ, ಅವರಿಗೆ ಎಷ್ಟು ಸಂಬಳ ಅಂತ ಫಿಕ್ಸ್ ಮಾಡಿದ್ದೇವೆ, ಅವರು ಮಾಡಬೇಕು ಅಂತ. ನಾವು ಯಾಕೆ ನಮ್ಮ ನಮ್ಗೆ ಬೇರೆ ಡ್ಯೂಟಿ ಉಂಟು, ಅವರ ಡ್ಯೂಟಿಗೆ ಅಂತ ಅವರನ್ನು ಮೀಸಲಿಡಿ. ಇವತ್ತು ಅವರ ಡ್ಯೂಟಿಯನ್ನು ನಾವು ಮಾಡುವ ಪರಿಸ್ಥಿತಿ ಬಂದ್ರೆ ಅವರೆಲ್ಲ ಯಾಕೆ? ಖಂಡಿತ. ಇವಾಗ ನಮ್ಮ ಆಯ್ಕೆ ಮಾಡಿದ ಅದು ನಗರಪಾಲಿಕೆ ಸದಸ್ಯ ಆಗಿರ್ಬೋದು ಅಥವಾ ಮೇಯರ್ ಆಗಿರ್ಬೋದು ಅಥವಾ ಸಂಬಂಧಪಟ್ಟ ಇಲಾಖೆ ಅವರು, ಅವರು ನಮ್ಮ ಕೆಲಸ ಅವರ ಕೆಲಸ ನಾವು ಮಾಡ್ಬೇಕಾದ್ರೆ ಅವ್ರು ಆ ಕೆಲಸ ಅಲ್ಲಿ ಯಾಕಿರ್ಬೇಕು? ನಿಜ ಪ್ರಶ್ನೆ ಹುಟ್ಟು ಸಹಜ. ಅಲ್ಲದೆ ಲಾಸ್ಟ್ ಟೈಮ್ ಒಂದು ವಿಷಯ ಎಷ್ಟು ಕೇರ್ಲೆಸ್ ಅಂದ್ರೆ, ಲಾಸ್ಟ್ ಟೈಮ್ ಒಂದು ನೀವು ಮೀನಿನ ಇದನ್ನು ಖಾದ್ಯವನ್ನು ಅದನ್ನು ಇದು ಮೀನಿನ ಆಹಾರವನ್ನು ತಿಂದು ಎಷ್ಟೇ ಜನರು ಅಸ್ವಸ್ಥಗೊಂಡು ಉಳ್ಳಾದ ಕೆಲವು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ. ಅದು ಕೂಡ ಅದು ಮೀನಿನ ಒಂದು ಫ್ಯಾಕ್ಟ್ರಿಯಿಂದ ಒಂದು ಕಂಪನಿ ಇದು, ಪಾಪ ಎಲ್ಲ ಕೂಡ ಒರಿಸ್ಸಾ ಬೇರೆ ಬೇರೆ ಕಡೆಯ ಬಂದ ಕಾರ್ಮಿಕರು ನಾವು ಅದ್ರ ಬಗ್ಗೆ ನಾನು ಈ ಕೂಡಲೇ ಅದ್ರ ಬಗ್ಗೆ ಹೋಗಿದ್ದೇನೆ, ಆ ಸ್ಪಾಟಿಗೆ ವಿಸಿಟ್ ಮಾಡಿದ ಹಾಸ್ಪಿಟಲ್ ಇದೆಲ್ಲ ಅವ್ರದೆಲ್ಲ ಬೈಟ್ಸ್ ಎಲ್ಲ ತಗೊಂಡು ಸ್ಟೇಟ್ಮೆಂಟ್ ನೋಡಿದ್ರೆ ನೋಡುವಾಗ ಬೇಸರ ಆಗಿದೆ. ಅವರಿಗೆ ESI ಇಲ್ಲ, ಅವರಿಗೆ ಪ್ರೊವಿಡೆಂಟ್ ಫಂಡ್ ಇಲ್ಲ, ಅವ್ರಿಗೆ ಸಿಸ್ಟಮ್ ಇಲ್ಲ. ನೋಡಿ, ಒಂದು ಮೀನಿನ ಒಂದು ಫ್ಯಾಕ್ಟ್ ಅಷ್ಟು ದೊಡ್ಡದು, ಅಲ್ಲಿಯ ಒಂದು ಮೀನು ತಿಂದು ಒಬ್ರು ಅಷ್ಟು ಅಸ್ವಸ್ಥ ಆಗಿದ್ದಾರೆ. ಅವರ ಬಗ್ಗೆ ನಾವು ಆರ್ಟಿಐ ಜೀವನ ಅವರ ಆರ್ಟಿಐ ಬಗ್ಗೆ ಆರ್ಟಿಐಯಲ್ಲಿ ನಾವು ಕೇಳಿದ್ದೇವೆ, ಇಂಥ ಇಂಥ ಒಂದು ಮೀನಿನ ಫ್ಯಾಕ್ಟರಿಯಲ್ಲಿ ನಿಮ್ಗೆ ಆ ಕಾರ್ಮಿಕರು ESI ಮಾಡಿದ್ರೆ ಇದು ಮಾಡಿದ ಅಂತ ಕೇಳಿದಾಗ, ನಾ ಇದು ನಮ್ಮ ಯಾರು ನಮ್ಮ ಇವರು ಮೀನುಗಾರಿಕಾ ಸಹಾಯಕ ನಿರ್ದೇಶಕರು ನಂಗೆ ಪತ್ರವನ್ನು ಬರೀತಾರೆ, ಅದರಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ಅವ್ರು ಬರೆದಿದ್ದಾರೆ, ಯಾರು ಫಿಶ್ ಮಿಲ್ ಅವ್ರು ಬರೆದಿದ್ದಾರೆ, ನಮ್ಮ ಕಾರ್ಮಿಕರು ಅವರಿಗೆ ಆಸಕ್ತಿ ಇಲ್ಲ, ಪ್ರಾವಿಡೆಂಟ್ ಫಂಡ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಅವರಿಗೆ ESI ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಸ್ವಾಮಿ ಎಷ್ಟು ನಿಗ್ಲೆಜೆನ್ಸ್ ಉಸ್ತಾರ, ಆದ್ರೆ ಸಹ ನಮ್ಮ ಅಧಿಕಾರಿಗಳ ಅವರ ಬಗ್ಗೆ ಒಂದು ಟೈಟ್ ಮಾಡುವಂತ ಪರಿಸ್ಥಿತಿ, ಅವರಿಗೆ ಒಂದು ಆಕ್ಷನ್ ತಗೊಳ್ಳುವ ಪರಿಸ್ಥಿತಿ ಇಲ್ಲ. ಹಾಗಾದ್ರೆ ನೋಡಿ ಯಾವ ಯಾವ ರೀತಿಯಿಂದ ನಮ್ಮ ಕಾನೂನು ವೀಕ್ ವೀಕ್ ಆಗ್ತಾ. ಖಂಡಿತ ಖಂಡಿತ, ಇದೆಲ್ಲವೂ ಕೂಡ ಹೆಚ್ಚಿನ ಮಟ್ಟಿನ ಕಾಳಜಿಯನ್ನು ತೆಗೆದುಕೊಳ್ಬೇಕಾಗಿದೆ, ಮತ್ತೆ ಅವರವರ ಡ್ಯೂಟೀಸ್ನ ಅವರ ಕಂಡೀಷನ್ ಅನ್ನು ಫಾಲೋ ಮಾಡಬೇಕಾಗಿದ್ದು ಅನಿವಾರ್ಯವಾಗಿದೆ. ರೈಟ್, ಹಾಗೆ ಇಲ್ಲಿ ಬರತಕ್ಕಂಥ ಮತ್ತೊಂದು ವಿಚಾರ ಪೂಜೆ ಅವರು, ನೀವು ಕೂಡ ಇವತ್ತು ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಸಾಕಷ್ಟು ಜನರು ಇದ್ದಾರೆ, ತುಳು ಚಲನಚಿತ್ರರಂಗದಲ್ಲಿ ಸಾಕಷ್ಟು ಜನ ಇದ್ದಾರೆ, ಗಣ್ಯರು ನಿಮ್ಮ ಹಾಗೆ ಸಕ್ರಿಯವಾಗಿ ಭಾಗವಹಿಸ್ತಕ್ಕಂಥ ಆಸಕ್ತಿ ಅಂತ, ಇವರೆಲ್ಲರೂ ಇಂತಹ ಲೋಕಲ್ ಒಂದು ಬಹಳ ಪ್ರಮುಖವಾಗಿ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಒಂದು ಸಮಸ್ಯೆ ಉಂಟಾಗ್ತಾ ಇದೆ ಇತ್ತೀಚೆಗೆ ಮೀನಿನ ತ್ಯಾಜ್ಯದ ಕುರಿತಂತೆ. ಇವರೆಲ್ಲರೂ ಕೂಡ ಯಾಕೆ ಒಂದು ಸಾಮಾಜಿಕವಾದಂಥ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಮಾಡಿಸಬಾರ್ದು? ಮಾಡಿಸ್ಬಾರ್ದು ಅಂತಲ್ಲ, ಮಾಡ್ಬೋದು. ಅದೇ ಇನಿಷಿಯೇಟಿವ್ ತಗೊಂಡು ನಾವು ಫಸ್ಟ್ ಆಫ್ ಆಲ್ ಇನಿಷಿಯೇಟಿವ್ ತಗೊಂಡು ಮಾಡಿದ್ರೆ ಡೆಫಿನೆಟ್ ಆಗಿ ಯಾವ ಕೆಲಸನೂ ಆಗುತ್ತೆ. ಬಟ್ ಅದ್ ಇನಿಷಿಯೇಟಿವ್ ನಮ್ಮ ಮನ್ಸಲ್ಲಿ ಬರಬೇಕು, ನಾವು ಮಾಡಬೇಕು ಅನ್ನೋದು. ರೈಟ್, ಸುಮ್ಮನೆ ಮಾತಾಡ್ಕೊಂಡು ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಆಗಲ್ಲ, ಬಟ್ ಅದನ್ನ ಮಾಡಿದ್ರೆ ಡೆಫಿನೆಟ್ ಆಗಿ ಅದೆಲ್ಲ ವರ್ಕ್ ಆಗುತ್ತೆ ಡೆಫಿನೆಟ್ ಆಗಿ. ಹಾಗೇನೆ ನೀವು ಗಮನಿಸಿದ ಹಾಗೆ ಇವತ್ತಿನ ಯೂತ್ಸ್ ಹೆಚ್ಚಿನವರು ವೆಲ್ ಎಜುಕೇಟೆಡ್ಸ್ ಇದ್ದಾರೆ, ಸಾಕಷ್ಟು ಜನ ಈಗ ಶಿಕ್ಷಣ ಎಲ್ಲ ಕಡೆ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ, ಅದರಲ್ಲಿ ಮಂಗಳೂರಿನಂಥ ನಗರ ಆಗಿರ್ಬೋದು, ಇಡೀ ಕರಾವಳಿಯಲ್ಲಿ ಎಲ್ಲರೂ ಕೂಡ ಹಳ್ಳಿಯಿಂದ ಸಿಟಿಯಲ್ಲಿ ಎಲ್ಲರೂ ಕೂಡ ಒಂದು ಜಾಗೃತರಾಗಿದ್ದಾರೆ, ಶಿಕ್ಷಣವನ್ನು ಚಂದ ಪಡೆದಿದ್ದಾರೆ. ಈಗ ಅದರಲ್ಲಿ ಹೆಚ್ಚಿನವರು ಯೂತ್ಸ್ ಇದ್ದಾರೆ, ಯಾಕೆ ನೇರವಾಗಿ ಖಂಡಿಸ್ತಾ ಇಲ್ಲ? ತಮ್ಮ ಮುಂದೆ ಯಾರೋ ಒಂದು ಹಾಕಿದರೆ ಮನೆ ತಮ್ಮ ಮನೆಯ ಮುಂದೆ ಒಂದು ತ್ಯಾಜ್ಯವನ್ನು ಹಾಕಿದರೆ ಅಥವಾ ಇನ್ಯಾವುದೋ ಹೋಗೋ ಗಾಡಿ ನಿಲ್ಲಿಸಿ ಯಾಕೆ ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ ಇವತ್ತಿನ ನಮ್ಮ ಯೂತ್ಸ್ಗೆ ಯಾಕೆ ಇದು ಬರ್ತಾ ಇಲ್ಲ ಅಂತ. ಇಲ್ಲಿ ಬೇಸಿಕಲಿ ಹೇಗೆ ಅಂದ್ರೆ ನಾನು ಹೇಳ್ತೀನಿ, ನಮಗ್ ಯಾಕೆ ಅನ್ನೋದು ಫಸ್ಟ್, ನಮಗ್ ಯಾಕಪ್ಪ ಬಿಡು, ನಮಗ್ ಧೈರ್ಯ ಬೇಸಿಕಲಿ ಫಸ್ಟ್ ಇದ್ ಬರೋದು ಮಂಗಳೂರಲ್ಲಿ. ನಾವು ಎಲ್ಲಾ ಕಡೆ ಕೇಳ್ತೀವಿ ಯಾಕೆ ನಮ್ಗೆ ಅಂತ, ಬಿಟ್ಬಿಡು ಇಟ್ಸ್ ಓಕೆ ಅಂತ. ಸೊ ನಮಗ್ ಯಾಕೆ ಅನ್ನೋದು ಯಾವಾಗ ಅರಿವಾಗುತ್ತೆ ಅಂದ್ರೆ ನಮಗ ಎಕ್ಸಾಕ್ಟ್ಲಿ ನಮ್ಗೆ ನೋಡಿ ಅವಾಗ ಗೊತ್ತಾಗುತ್ತೆ. ಬಟ್ ಇನ್ನೊಬ್ಬ ಅದರಿಂದ ಸಫರ್ ಆಗ್ತಾ ಇದ್ದಾನೆ ಅಂತ ನೋಡಿ ಅದನ್ನ ನಾವು ಅಂತ ಅನ್ಕೊಂಡ್ರೆ ಡೆಫಿನೆಟ್ ಆಗಿ ನಾವು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಖಂಡಿತ ಖಂಡಿತ. ಸೊ ನಮಗ್ ಯಾಕೆ ಅನ್ನೋದು ಫಸ್ಟ್ ನಮ್ ತಲೆಯಿಂದ ಹೋಗ್ಬೇಕು. ರೈಟ್ ಖಂಡಿತ. ಈಗ ಅವರು ಮಾತೊಂದು ಹೇಳಿದ್ರಲ್ಲ, ಈಗ ನೀವೊಂದು ಕ್ವಶನ್ ಕೇಳಿದ್ರಿ, ಏನೇ ನೀವು ಇಷ್ಟು ಫಿಲ್ಮ್ ಇಂಡಸ್ಟ್ರೀಸ್ ಅವರು ಇದು ಮಾಡ್ತಾ ಇದ್ದಾರೆ, ನೀವು ಈ ರೀತಿಯಾಗಿ ಒಂದು ಎಫೆಕ್ಟಿವ್ ಕಾಲೇಜ್ ಅನ್ನ ತಗೊಂಡಿದ್ದೀರಾ? ನಾವು ಇವರು ಇವತ್ತು ಪೂಜಾ ಶೆಟ್ಟಿ ಅವರಿಗೆ ನಾವು ಅಪ್ರಿಷಿಯೇಟ್ ಮಾಡ್ತೇವೆ, ಯಾಕಂದ್ರೆ ಅವರು ಇಂಥ ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇದೇ ಕಾಲೇಜಿ ಪ್ರತಿಯೊಬ್ಬರು ಸಹ ನಮ್ಮ ಯಾರು ಚಲನಚಿತ್ರದವರು ಬಂದ್ರೆ ಮಿನಿ ಎಷ್ಟೇ ಅವೇರ್ನೆಸ್ ಮುಡಿಸ್ಬೇಕಾಗ್ತದೆ ಅವರವರು. ಅದಕ್ಕೆ ಇವತ್ತು ಎಂತ ಪರಿಸ್ಥಿತಿ ಆಗಿದ್ರೆ ಒಬ್ಬ ರಿಕ್ಷಾ ಡ್ರೈವರ್ ಅವು ಯೋಚನೆ ಮಾಡೋದು, ನನ್ನ ಖಾಲಿ ರಿಕ್ಷಾದ
ಸಮಸ್ಯೆ ಬಂದಾಗ ಮಾತ್ರ ಹೋರಾಡ್ತಾನೆ ಮಾಡ್ತಾನೆ. ಇನ್ನೊಬ್ಬ ಬಸ್ಸಿನ ಅವನಿಗೆ ತೊಂದರೆ ಆದ್ರೆ ಮಾತ್ರ, ಅಥವಾ ಕಂಬಳ ಸಮಿತಿ ಅವರು ಕಂಬಳಕ್ಕೆ ಹೋರಾಟ ತೊಂದರೆ ಆದಾಗ ಮಾತ್ರ ಕಂಬಳಕ್ಕೆ ಹೋರಾಟ ಮಾಡ್ತಾರೆ. ಸಾಮಾಜಿಕವಾಗಿ ಅದರಲ್ಲಿ ನಮ್ಗೆ ಸಹ ಬದ್ಧತೆ ಉಂಟು, ಸಾಮಾಜಿಕವಾಗಿ ಅದರಲ್ಲಿ ನಮ್ಗೆ ಸಹ ತೊಂದರೆ ಉಂಟು. ನಾಳೆ ನಮ್ಮ ಮಕ್ಕಳು ಕೂಡ, ಈಗ ನಾವು ಇವತ್ತು ಒಳ್ಳೆ ಎಜುಕೇಶನ್ ಕೊಟ್ಟಿರ್ತೇವೆ, ಒಳ್ಳೆ ದೊಡ್ಡ ಒಂದು ಆಶೆ ಇಡ್ತೇವೆ, ಅದೇ ಮಗ ನಾಳೆ ನಾವು ಕಲಿತ ಮಗನೇ ಇಂಥ ಒಂದು ಅಪಘಾತದಲ್ಲಿ ಒಂದು ಸಲ ಈಡಾಗುವ ಸಾಧ್ಯತೆ ಉಂಟು, ಅದು ಭಾವನೆ ಬರಬೇಕು. ಯಾಕಂದ್ರೆ ಇವತ್ತೊಂದು ಸಾಮಾಜಿಕದಲ್ಲಿ ಎಲ್ಲರಿಗೆ ಸಹ ಮುಖ್ಯ. ಅದೇ ಮೀನಿನಲ್ಲಿ ತ್ಯಾಜ್ಯ ನೀರು ಚೆಲ್ಲಿಕೊಂಡು ಯಾರು ಈ ನಮ್ಮ ಪ್ರತಿಭಟನೆಯನ್ನು ದೂರದಿಂದ ನೋಡುವವ ಅವನ ಮಕ್ಕಳು ಕೂಡ ಅದರಲ್ಲಿ ಆಕ್ಸಿಡೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇದು ಪಬ್ಲಿಕ್, ನಾವು ಎಂತ ಸಾಮಾಜಿಕವಾಗಿ ಒಳ್ಳೆದಿದ್ರೆ ಎಲ್ಲ ಕ್ಷೇಮ. ನಾವು ನೆನೆಸುದು ಈಗ ಪರಿಸ್ಥಿತಿ, ನಂಗೆ ಇಬ್ರು ಮಕ್ಕಳು ಬೇಕು, ನಂಗೆ ಒಳ್ಳೆ ಹೆಂಡತಿ ಬೇಕು, ನಮ್ಮ ಒಂದು ಫ್ಯಾಮಿಲಿ ಒಳ್ಳೆದ್ರಲ್ಲಿ ಇರಬೇಕು, ನಾವು ಒಳ್ಳೆ ಗಾಜಿನ ಮನೆಯಲ್ಲಿ ಕೂತ್ಕೊಳ್ಬೇಕು. ಅವರು ಯೋಚನೆ ಮಾಡುದಿಲ್ಲ, ನಾನು ಗಾಜಿನ ಮನೆಯಲ್ಲಿ ಕೂತ್ಕೊಳ್ಳುವಾಗ ನನ್ನ ಪರಿಸರದಲ್ಲಿ ಒಳ್ಳೆ ಸಿಸ್ಟಮ್ ಇದ್ರೆ ನಾನು ನನ್ನ ಮಕ್ಕಳು ಕೂಡ ಯಾವ ರೀತಿ ಆಸ್ತಿಯನ್ನು ಹಾಕಿ ಇಟ್ಟಿದ್ದೇವೆ ಅವ್ರು ಇಂಪ್ಲಿಮೆಂಟ್ ಆಗ್ಲಿ ಸಾಧ್ಯ. ಖಂಡಿತ. ಅದೇ ನಾವು ಒಂದು ಒಳ್ಳೆ ಮನೆ ಕಟ್ಟಿಕೊಂಡು ನನ್ನ ಎರಡು ಮಕ್ಕಳನ್ನು ಒಳ್ಳೆ ಪೊಸಿಷನ್ ಕೊಟ್ರೆ ಸಹ, ನಾಳೆ ನಮ್ಮ ಏರಿಯಾದಲ್ಲಿ ಕಳ್ಳಕಾಕರು, ಭ್ರಷ್ಟಾಚಾರಿಗಳು ಅಥವಾ ಡ್ರಗ್ಸ್ ಅಡಿಕ್ಟ್ ಎಲ್ಲ ಕೇರಿಯಲ್ಲಿ ಎಲ್ಲ ಜನರಿದ್ರೆ ನಮ್ಮ ಮಕ್ಕಳು ಮುಂದಕ್ಕೆ ಒಳ್ಳೆದಿದ್ರೆ ಸಾಧ್ಯ ಉಂಟಾ? ಖಂಡಿತ. ಅದೇ ಯೋಚನೆ ಮಾಡ್ಬೇಕು. ಅದೇ ರೀತಿಯಲ್ಲಿ ನಾವು ಒಳ್ಳೆ ಮನೆ ಕಟ್ಟಿರ್ತೇವೆ, ಅದೇ ಸೈಡ್ ಅಲ್ಲಿ ದೊಡ್ಡ ಒಂದು ಇದು ಹೋಗ್ತದೆ, ಯಾವುದು ಚರಂಡಿ ಹೋಗ್ತಾ ಉಂಟು, ಓಪನ್ ಚರಂಡಿ. ಅದರ ಬಗ್ಗೆ ನಾವು ಯೋಚನೆ ಮಾಡುದಿಲ್ಲ. ಅದೇ ಚರಂಡಿಯಲ್ಲಿ ಒಂದು ಇಂತ ಇದು ಮಸ್ಕಿಟೋಸ್, ಯಾವುದು ನಮ್ಮ ಸೊಳ್ಳೆಗಳು ಉತ್ಪತ್ತಿಯಾಗಿ, ಅದು ಸೊಳ್ಳೆ ಇಂಥವರಿಗೆ ಕಚ್ಚುದಿಲ್ಲ ಅಂತ ಗ್ಯಾರಂಟಿ ಉಂಟಾ? ಖಂಡಿತ ಖಂಡಿತ. ಅವರಿಗೆ ಕಚ್ಚಬಹುದು, ಅವು ಯೋಚನೆ ಮಾಡ್ಬೇಕು. ನಾಳೆ ಅಲ್ಲಿಗೆ ಕೆಸರು ಅಂತ ಒಂದು ಕೊಳಚೆ ನೀರು, ಅದರಿಂದಾಗಿ ನಮ್ಮ ಪರಿಸರ ಹಾಳಾಗಿ ಅದು ಅದರಿಂದ ನಂಗೆ ಸಹ ಅದರಿಂದ ಕಾಯಿಲೆ ಬರ್ಬೋದು, ನಮ್ಮ ಮಕ್ಕಳಿಗೆ ಕಾಯಿಲೆ ಬರ್ಬೋದು. ಅಂತ ಒಂದು ಅವೇರ್ನೆಸ್ ಹುಟ್ಟಿದಾಗ ಅವ ಈ ಬೀದಿಯಿಂದ ಇಳಿತಾನೆ. ಅವ ಸಹ ಕೂಡ ನಾನು ಹೇಳುದು, ಕನಿಷ್ಠ ಪಕ್ಷ ಅವರು ಬೀದಿಗೆ ಇಳಿಯದಿದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಇಂಥದಕ್ಕೆ ನೆಗೆಟಿವ್ ಮಾತಾಡಬೇಡ. ಈಗ ಎಂತಾಗಿದೆ ಅಂದ್ರೆ, ಯಾರಾದ್ರೆ ಮುಂದೆ ಹೋಗುದಾದ್ರೆ ಅವ್ರಿಗೆ ಕೆಲಸ ಇಲ್ಲ ಮಾರ, ಅದಕ್ಕೆ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಅಂತ ಭಾವನೆ ಅದೇ ನಾವು ಯೋಚನೆ ಮಾಡಿದ್ರೆ, ಅದೇ ತಮಿಳುನಾಡು, ಆಂಧ್ರಪ್ರದೇಶ ಆಗಿರ್ಬೋದು, ಬಿಹಾರ್ ಆಗಿರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ಅವ್ರು ಎಫೆಕ್ಟಿವ್ ಆಗಿ ಹೋರಾಟ ಮಾಡ್ತಾರೆ. ಅಲ್ಲಿ ನೋಡಿ, ಅಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡ್ಬೇಕಾಗಿರ್ಬೇಕು ಎಲ್ಲರ ಸಹ. ಯಾರು ಕೂಡ ಲಲ್ಲು ಪ್ರಸಾದ್ ಯಾದವ್ ಒಟ್ಟಿಗೆ ಯಾರೆಲ್ಲ ಜಂಡ ಇಟ್ಕೊಂಡಿದ್ದಾರೆ ಅವರಿಗೆಲ್ಲ ರೈಲ್ವೆಯಲ್ಲಿ ಕೆಲಸ ಸಿಕ್ಕಿದೆ. ಕೇರಳದಲ್ಲಿ ಈಗ ನೋಡಿ, ಕೇರಳದ ಹೈಯೆಸ್ಟ್ ಈಗ ರೈಲ್ವೆ ಜಾಬ್ ಆಗಿರ್ಬೋದು, ದೊಡ್ಡ ದೊಡ್ಡ ಇದ್ರೆ ಜಾಬ್ ಅಲ್ಲಿ ಎಲ್ಲ ಸೇರಿದ್ದು ಯಾರು, ಕೇರಳದಲ್ಲಿ, ಕೇರಳದವರಿದ್ದಾರೆ, ಮಳ್ಳಿಯಲ್ಲಿ. ಅದೇ ರೀತಿಯಲ್ಲಿ ಇವನು ನಮ್ಮ ಮಹಾರಾಷ್ಟ್ರದಲ್ಲಿ ಸಹ ನೋಡಿ, ಅಲ್ಲಿ ಒಂದು ಫ್ಯಾಕ್ಟರಿಯಲ್ಲಿ ಲೋಕಲ್ ನಿಂಗೆ ಫಸ್ಟ್ ಪ್ರಿಫರೆನ್ಸ್. ಅದೇ ನಾವು ಇಲ್ಲಿ ಎಷ್ಟು ಜನರಿಗೆ ಕೊಡ್ತಾರೆ ಸ್ವಾಮಿ, ಖಂಡಿತ. ನೀರು ನಮ್ದು, ಜಾಗ ನಮ್ದು, ಅಲ್ಲಿ ಪರಿಸರ ನಾವು ಅದ್ರದ ಹೊಗೆಯ ಆನೆಯ ಇದರಲ್ಲಿ ಹಾಳಾಗುದು ನಮ್ಮ ಆರೋಗ್ಯ. ಆದ್ರೆ ಇದರ ಇನ್ಕಮ್ ಎಲ್ಲ ಬೇರೆ ಪ್ಲೇಸ್ ಹೋಗ್ತದೆ, ಆದ್ರೆ ನಮ್ಮವರಿಗೆ ಉದ್ಯೋಗ ಇಲ್ಲ, ನಮ್ಮರಿಗೆ ಇದೆ. ಅದಕ್ಕೆ ಮತ್ತೊಂದು ವಿಷಯ, ನಾವು ಎಫೆಕ್ಟಿವ್ ಆಗಿ ನಾವು ಅದ್ರ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಆದ್ರೆ ಸಕ್ಸಸ್ ಆಗುತ್ತೆ. ಖಂಡಿತ ಖಂಡಿತ ಖಂಡಿತ. ರೈಟ್. ಇಲ್ಲಿ ಮತ್ತೊಂದು ವಿಚಾರ ಅಂದ್ರೆ, ಇವತ್ತು ಯೂನಿವರ್ಸಿಟೀಸ್ ನಮ್ಮ ನಡುವೆ ಇದೆ, ಸುಮಾರು ಯೂನಿವರ್ಸಿಟೀಸ್ ಆಗಿರ್ಬೋದು, ಕೆಲವು ಸಾಮಾಜಿಕವಾಗಿ ಒಂದಷ್ಟು ಬೆಸುಗೆಯನ್ನು ಮಾಡತಕ್ಕಂಥ ಸಂಸ್ಥೆಗಳು ಇದ್ದಾವೆ. ಈಗ ಉದಾಹರಣೆಗೆ ಮಠ ಮಂದಿರಗಳು, ಆಶ್ರಮಗಳು, ಅವರ ಹಿಂದೆ ಸಾಕಷ್ಟು ಜನ ಇರ್ತಾರೆ. ಒಂದು ಗುರುಗಳ ಶಿಷ್ಯಂದ್ರು ಅಂತ ಇರ್ತಾರೆ, ಮತ್ತೆ ಒಂದು ವಿವಿಯಲ್ಲಿ ಒಬ್ಬ ಒಳ್ಳೆ ಲೆಕ್ಚರರು, ಗೈಡು ಅಥವಾ ಯಾರು, ಅವರು ಉಪಕುಲ ಸಚಿವರು ಯಾರು, ಎಲ್ಲರೂ ವಹಿಸಿ ಅವರಿಗೆ ಸಾಕಷ್ಟು ರಿಸರ್ಚ್ ಮಾಡೋರು ಎಲ್ಲರೂ ಕೂಡ ಇರ್ತಾರೆ. ಅವರು ಅವರ ಇಡೀ ಯೂನಿವರ್ಸಿಟಿಯಲ್ಲಿ ಈ ತರದ ವಿಚಾರಗಳ ಬಗ್ಗೆ, ನಮ್ಮ ಊರಲ್ಲಿ ಈ ಸಮಸ್ಯೆ ಉಂಟು, ಒಂದು ದಿವಸ ನಾವು ಆಂದೋಲನ ಮಾಡಿ ಒಂದು ಅಭಿಯಾನವನ್ನು ಮಾಡುವ, ಒಂದು ದಿವಸ ಇದರಿಂದ ಏನು ಸಮಸ್ಯೆ ಆಗ್ತದೆ, ಈ ತರದ ಏನಾದರೂ ಪರಿಕಲ್ಪನೆಗಳನ್ನು ಅಂತವರೆಲ್ಲ ಅಳವಡಿಸಿಕೊಂಡ್ರೆ ಅದರ ಕೊಡುಗೆ ಹೇಗೆ ಆಗ್ತದೆ ಅಲ್ವಾ? ಒಂದು ವೇಳೆ ಇದೇ ನಾನು ಹೇಳುದಲ್ಲ, ಈಗ ಇವತ್ತು ಹೃದಯಕ್ಕೋಸ್ಕರ ಒಂದು ದಿನ ಅಂತ ಓಟವನ್ನ ಇವರು ನಿಟ್ಟೆ ಅವರಾಗಿರ್ಬೇಕು, ಕೆ ಎಂ ಸಿ ಅವ್ರು ಮಾಡ್ತಾರೆ, ಅದು ಎಷ್ಟು ಎಫೆಕ್ಟಿವ್ ಆಗ್ತದೆ ಅಂದ್ರೆ ಎಷ್ಟು ಜನರಿಗೆ ರೀಚ್ ಆಗತ್ತೆ. ಅದೇ ರೀತಿಯಲ್ಲಿ ಇವತ್ತು ದೊಡ್ಡ ದೊಡ್ಡ ಯೂನಿವರ್ಸಿಟಿ ಅವರು, ಅವರು ಕೂಡ ಇಂಥ ಒಂದು ವಿಷಯದಲ್ಲಿ ಅಭಿಯಾನ ನೋಡಿ ಈಗೀಗ ಆಗ್ತುಂಟು, ನಾವು ನಮ್ಮಲ್ಲಿ ಅವೇರ್ನೆಸ್, ಯಾಕಂದ್ರೆ ಅದು ಇಮಿಡಿಯೇಟ್ ರೀಚ್ ಆಗ್ತದೆ. ಯಾವಾಗ ಬೀದಿಗೆ ಬರ್ತದೆ ಅದು ಸ್ವಲ್ಪ ಎಫೆಕ್ಟ್ ಆಗಿ ಆಗ್ತದೆ. ಕೇವಲ ನಾವು ಯಾವುದೊಂದು ಅಂದ್ರೆ ಕ್ಲೋಸ್ ಡೋರ್ ಅಲ್ಲಿ ಒಂದು ಕೆಲಸ ಮಾಡೋ ಬದಲು ಬೀದಿಗೆ ಬಂದ ಕೂಡಲೇ ಅದು ಎಫೆಕ್ಟಿವ್ ಆಗ್ತದೆ, ಅದು ಸ್ವಲ್ಪ ಅದಕ್ಕೆ ಜಾಸ್ತಿ ಎಫೆಕ್ಟ್ ಆಗ್ತದೆ. ಇವತ್ತು ಈಸಿ ವ್ಯೂ ಅಂದ್ರೆ ನೀವು ಹೇಳಿದಾಗೆ ಇದೇ ಈಗ ಸ್ವಚ್ಛ ಭಾರತ ಬಗ್ಗೆ ಯಾವ ರೀತಿ ಮಾಡ್ತಾರೆ, ಅದೇ ರೀತಿಯಲ್ಲಿ ಪ್ರತಿಯೊಂದು ಯೂನಿವರ್ಸಿಟಿಯಲ್ಲಿ ಸಹ ಅವ್ರು ಯೋಚನೆ ಮಾಡ್ಬೇಕು. ನಾವು ತಿಂಗಳಲ್ಲಿ ಒಂದು ದಿನ ನಾವು ಈ ಬಗ್ಗೆ ನಾವೊಂದು ಜನಜಾಗೃತಿ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿದ್ರೆ, ಸಾಧಾರಣ ನನ್ನ ಪ್ರಕಾರ ಕನಿಷ್ಠ ಪಕ್ಷ 150-160 ಕಾಲೇಜ್ ಉಂಟು ನಮ್ಮ ಮಂಗಳೂರು ಯೂನಿವರ್ಸಿಟಿಯಲ್ಲಿ, ಕಾಲೇಜಸ್ ಉಂಟು, ಡಿಗ್ರಿ ಕಾಲೇಜಸ್. ಹಾಗಾದ್ರೆ ಎಷ್ಟು ದಿನ ಆಯ್ತು ಹೇಳಿ? ಖಂಡಿತ. ಅವರವರ ಮನೆ ಮುಂದೆ ಹೋಗುವಾಗ ಆದ್ರೂ ಅಲರ್ಟ್ ಆಗ್ತಾರೆ,
ಒಂದು ಒಮ್ಮೆ ಅದರಲ್ಲಿ ಪಾರ್ಟಿಸಿಪೇಟ್ ಆದ್ರೆ ನಾನು ಒಂದು ದಿವಸ ಬಂದು ಒಂದು ಕೂಗು ಹಾಕಿ ದಯವಿಟ್ಟು ಮೀನಿ ಚೆಲ್ಬೇಡಿ ಸ್ವಾಮಿ ಅಂತ ಬಾವುಟ ಇಟ್ಕೊಂಡು ಏನೋ ಒಂದು ಮಾಡಿದ ಮೇಲೆ ನನಗೆ ಆ ವಿಷಯ ಗೊತ್ತಿರುತ್ತೆ, ನಮ್ಮ ಮುಂದೆ ಚೆಲುವಾಗಾದ್ರೆ ಅವನಿಗೆ ಬೈದ್ದೇನೆ. ಹಾಗೆ ಇದು ಒಂದು ಅವ ಒಬ್ಬ ಸ್ಟೂಡೆಂಟ್ ಅದರ ಬಗ್ಗೆ ಒಟ್ಟಿಗೆ ಅದರ ಬಗ್ಗೆ ಜಾಗ್ರತೆಯಲ್ಲಿದ್ರೆ ಅವನು 100% ಅವನ ಮನಸ್ಸಲ್ಲಿ ಇದು ನಾನು ಮಾಡುದು ತಪ್ಪು ಮಾರೆ ಅಂತ ಅವನಿಗೆ ಒಂದು ಒಳಗಿನಿಂದ ಭಾವನೆ ಬಂದ ಕೂಡಲೇ ರೈಟ್ ಇಮಿಡಿಯೇಟ್ ಸ್ಪೀಡ್ ಆಗುತ್ತೆ. ಹೌದು, ಎಸ್, ಒಂದು ಸಣ್ಣ ಬ್ರೇಕ್ ತೆಗೆದುಕೊಂಡು ನಾವು ಮತ್ತೆ ಮುಂದುವರೆಸೋಣ. ಎಸ್ ವೀಕ್ಷಕರೇ, ಬಹಳ ಪ್ರಮುಖವಾಗಿ ಇವತ್ತು ಗಮನಿಸ್ತಾ ಇದ್ರಿ, ಅಯ್ಯೋ ಮೀನಿನ ತ್ಯಾಜ್ಯ ಅಂತ ನೀವು ತುಂಬಾ ಬೇಸರದಲ್ಲಿ ನಾವು ಈ ಒಂದು ಸಂಚಿಕೆಯನ್ನ ಮಾಡ್ತಾ ಇದ್ದೇವೆ. ಬಟ್ ಬೇಸರದ ಜೊತೆಗೆ ಬಹಳ ಪ್ರಮುಖವಾದಂತ ಕಾಳಜಿ ಇಲ್ಲಿದೆ. ಪೂಜಾ ಶೆಟ್ಟಿ ಅವರು ನಮ್ಮ ಒಟ್ಟಿಗಿದ್ದಾರೆ, ಯೋಗೇಶ್ ಶೆಟ್ಟಿ ಜಪ್ಪು ಅವರು ನಮ್ಮ ಒಟ್ಟಿಗಿದ್ದಾರೆ. ಈ ಬೇಸರ ಹೀಗೆ ಉಳಿಬಾರದು ಅಂದ್ರೆ ಇಮಿಡಿಯೇಟ್ ನಾವು ಇದ್ರ ಬಗ್ಗೆ ಏನಾದರೂ ಆಕ್ಷನ್ ತೆಗೆದುಕೊಳ್ಬೇಕಾದ ಅಗತ್ಯತೆ ಇದೆ. ಈ ಅಗತ್ಯತೆ ಪ್ರಮುಖವಾಗಿ ವೀಕ್ಷಕರಾಗಿ ನೀವು, ನಿಮ್ಮ ಮನೆಯಲ್ಲಿರುವ ಎಲ್ಲ ಯುವಕರು ಯುವತಿಯರು ಜೊತೆಗೆ ಮಕ್ಕಳು ಎಲ್ಲರೂ ಕೂಡ ಈ ಬಗ್ಗೆ ನಿಮ್ಮ ನಿಮ್ಮ ಮನೆಗಳ ಮುಂದೆ ಹೋಗ್ತಕ್ಕಂಥವ್ರನ್ನ ಅಟ್ಲೀಸ್ಟ್ ಖಂಡಿಸ್ತಕ್ಕಂಥದ್ದು, ನಮ್ಮ ಮನೆ ಮುಂದೆ ನಿಮ್ಮ ಲಾರಿಯ ನೀರು ಬೀಳಬಾರ್ದು, ನಿಮ್ಮ ಮೀನಿನ ತ್ಯಾಜ್ಯ ಬೀಳಬಾರ್ದು, ನೀವು ಸರಿಯಾದ ಕ್ಲೀನ್ಲೆಸ್ನ ಕಾಪಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೀರಾ ಅಂತ ಒಂದು ಪ್ರಶ್ನೆಯನ್ನು ಹುಟ್ಟು ಹಾಕ್ಬೇಕನ್ನೋದೇ ನಮ್ಮ ಜೊತೆಗೆ ನಡೆದಿರ್ತಕ್ಕಂಥ ಇಬ್ಬರು ಗಣ್ಯರದ ಪ್ರಮುಖವಾದಂಥ ಕಾಳಜಿ ಮತ್ತು ಅವರ ಆಸಕ್ತಿಯಾಗಿದೆ. ಎಸ್, ಈ ಬಗ್ಗೆ ನಾವು ಇನ್ನಷ್ಟು ಮಾತನಾಡೋಣ, ಒಂದು ಸಣ್ಣ ಬ್ರೇಕ್. ವಿರಾಮದ ಬಳಿಕ ಮತ್ತೊಮ್ಮೆ ಪ್ರಚಲಿತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನೀವು ಗಮನಿಸ್ತಾ ಇದ್ರಿ ಇವತ್ತು ಪ್ರಚಲಿತದಲ್ಲಿ ಅಯ್ಯೋ ಮೀನಿನ ತ್ಯಾಜ್ಯ ಈ ಸಂಚಿಕೆ ನಡೀತಾ ಇದೆ. ಯಾಕೆ ಈ ಮೀನಿನ ತ್ಯಾಜ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ? ಎಷ್ಟೊಂದು ತ್ಯಾಜ್ಯಗಳು ಇದ್ರೂ ಕೂಡ ಅದರೆಲ್ಲರ ನಿಭಾಯಿಸುವಿಕೆ ಇವತ್ತು ಸರ್ಕಾರ ಸಂಬಂಧಪಟ್ಟ ಸಂಸ್ಥೆಗಳು ಎಲ್ಲೋ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮೀನಿನ ತ್ಯಾಜ್ಯದ ಕುರಿತಂತೆ ಸಾಕಷ್ಟು ನಿಷ್ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಇದರ ಬಗ್ಗೆ ಸಾಮಾಜಿಕ ಜಾಗೃತಿ ಕೂಡ ಕಡಿಮೆ ಆಗ್ತಾ ಇದೆಯೇನೋ ಅನ್ನೋ ಬಗ್ಗೆ ಕೂಡ ಒಂದಷ್ಟು ಸಮಾಜದಲ್ಲಿ ಚರ್ಚೆಗಳು ಆಗ್ತಾ ಇದೆ. ಇದರ ಜೊತೆ ಜೊತೆಗೇ ಬಹಳ ಪ್ರಮುಖವಾಗಿ ಬೇರೆ ಬೇರೆ ಸಮಸ್ಯೆಗಳ ಕುರಿತಂತೆ ಇವತ್ತು ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ, ನಮ್ಮ ಫೇಸ್ಬುಕ್ಗಳಲ್ಲಿ, ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಚರ್ಚೆ ಆಗ್ತದೆ. ಆದರೆ ಮೀನಿನ ತ್ಯಾಜ್ಯದ ಕುರಿತಂತೆ ಯಾರದ್ದೇ ಒಂದು ಸ್ಕ್ರೀನಲ್ಲಿ ಒಂದು ಲೈನ್ ಕೂಡ ಕ್ರಿಯೇಟ್ ಆಗುವುದಿಲ್ಲ, ಒಂದು ಫೋಟೋ ಕೂಡ ಇದಾಗುವುದಿಲ್ಲ, ಇದರಿಂದ ಆಗ್ತಕ್ಕಂಥ ಡಿಫೆಕ್ಟ್ಗಳ ಬಗ್ಗೆ ಅವೇರ್ ಆಗುವುದಿಲ್ಲ, ಮತ್ತು ಆ ಬಗ್ಗೆ ಒಂದು ಕ್ವೆಶನ್ ಹುಟ್ಟೋದಿಲ್ಲ. ಜೊತೆಗೆ ಬಹಳ ಪ್ರಮುಖವಾಗಿ ಒಂದು ಇನ್ಸಿಡೆಂಟ್ನ ಈಗ ಪೂಜಾ ಶೆಟ್ಟಿ ಅವರು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿಕ್ಕಿದ್ದಾರೆ. ಈ ಬಗ್ಗೆ ಕೂಡ ಈ ಬಗ್ಗೆ ಇನ್ನಷ್ಟು ನಾವು ಮಾತನಾಡಲಿಕ್ಕೆ ಮುಂದುವರಿಯೋಣ. ಇಬ್ಬರು ಕೂಡ ಮತ್ತೊಮ್ಮೆ ಸ್ವಾಗತ. ಎಸ್, ನಾವು ಇದೀಗಷ್ಟೇ ಮಾತನಾಡ್ತಾ ಪೂಜಾ ಅವರು ಒಂದು ಮಾತು ಹೇಳಿದರು, ಸ್ಪೆಷಲಿ ಮೀನಿನ ನೀರು ಚೆಲ್ಲುವಿಕೆಯಿಂದ ರಸ್ತೆ ಮೇಲೆ ಹೆಚ್ಚು ಎಫೆಕ್ಟ್ ಆಗೋದು, ಅದೊಂದು ದುಷ್ಪರಿಣಾಮ ಬೀರೋದು ಯೂತ್ಸ್ಗೆ ಅಂತಕ್ಕಂಥದ್ದು, ಯಾಕಂದ್ರೆ ಬೈಕ್ ಸ್ಕಿಡ್ ಆಗೋದು ಆ ರೀತಿ, ಇದನ್ನ ನೀವು ಯಾವ ರೀತಿಯಾಗಿ ಗಮನಿಸಿದ್ರಿ? ಯಾಕಂದ್ರೆ ಇವಾಗ ಬೇಸಿಕಲಿ ಟೂ ವೀಲರ್ ಅಲ್ಲಿ ಯಾರು ಓಡಾಡಲ್ಲ ಹೇಳಿ, ಅದು ಯೂತ್ಸ್ ಅಂದ್ರೆ ಸ್ಟೈಲ್ ಆಗಿ ಬೈಕ್ಸ್ ಅಲ್ಲಿ ಸ್ಪೀಡ್ ಆಗಿ ತುಂಬಾ ಸ್ಪೀಡ್ ಅಲ್ಲಿ ಇರ್ತಾರೆ, ಬೈಕ್ಸ್ ಅಲ್ಲೇ ಓಡಾಡ್ತಾರೆ. ಸೊ ಇದ್ರಿಂದ ಮೀನಿನ ಲಾರಿ ಹೋದಾಗ ಅದು ಆಯಿಲ್ ಕಂಟೆಂಟ್ ಇರುತ್ತೆ ಅದ್ರಲ್ಲಿ, ರೋಡ್ ಅಲ್ಲಿ ಬಿದ್ದಾಗ ಆಬ್ವಿಯಸ್ಲಿ ಸ್ಪೀಡ್ ಅಲ್ಲಿ ಇದ್ರೆ ಸ್ಕಿಡ್ ಆಗುತ್ತೆ. ಸ್ಪೀಡ್ ಅಲ್ಲಿ ಅದು ಲಿಮಿಟೇಷನ್ ಅಂತ ಇರ್ಬೇಕಂತೆಲ್ಲ, ಇಮಿಡಿಯೇಟ್ಲಿ ನೀವು ಲಾರಿ ಹೋಯ್ತು ಅದ್ರ ಹಿಂದ್ಗಡೆ ನೀವು ಹೋಗ್ತಾ ಇದೀರ ಅಂದ್ರೆ ಓವರ್ಟೇಕ್ ಮಾಡ್ಬೋದು, ಅಥವಾ ಹಿಂದ್ಗಡೆ ಹೋಗ್ತಾ ಇದೀರ ಅಂದ್ರೆ ಸ್ಕಿಡ್ ಆಗುತ್ತೆ ಬೀಳುತ್ತೆ. ಸೊ ಅದ್ರಿಂದ ಇಫೆಕ್ಟ್ ಆಗೋದು ಅಂದ್ರೆ ಫಸ್ಟ್ ಯೂತ್ಸ್ಗೆನೆ, ಖಂಡಿತ ಖಂಡಿತ. ಆಮೇಲೆ ಬೈಕ್ಸ್ ಅಲ್ಲಿ ಯಾರು ಓಡಾಡ್ತಾರೆ, ಟೂ ವೀಲರ್ಸ್ ಅಲ್ಲಿ ಯಾರು ಹೋಗ್ತಾರೆ, ಸೊ ಇವ್ರಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ಅಪೋಸಿಟ್ ಬರೋರು, ಹಿಂದೆ ಫಾಲೋ ಮಾಡೋರು, ಅವರ ಗಾಲಿಗೆ ಬೀಳಿ, ಮಿಸ್ಟೇಕ್ ಹಿಂದ್ಗಡೆ ಅವ್ರದ್ದು ಇದ್ದಿಲ್ಲ ಅಂದ್ರೂ ಕೂಡ ಎಫೆಕ್ಟ್ ಆಗುತ್ತೆ. ಖಂಡಿತ, ಅವರ ಗಾಡಿಗೆ ಬಾಯಿಗೆ ಸಿಕ್ಕು ಒಂದು ಎರಡು ಹೀಗೆ ಖಂಡಿತ ಕಂಟಿನ್ಯೂಸ್ ಆಕ್ಸಿಡೆಂಟ್ಸ್ ನಡೀತಾ ಹೋಗುತ್ತೆ. ಸೊ ಫಸ್ಟ್ ಟೂ ವೀಲರ್ ಅಲ್ಲಿ ಓಡಾಡೋರು ಅಥವಾ ಯೂತ್ಸ್ ಇವರು ಗಮನಕ್ಕೆ ತಗೊಂಬೇಕು ಯಾವ್ದ್ರಿಂದ ಆಗೋದು ಅಂತ. ಬೇಸಿಕಲಿ ಇವಾಗ ಏನಾಗ್ತಾ ಇದೆ ಅಂದ್ರೆ ಹೆಂಗ ಆಗ್ತಾ ಇದೆ ಅಂತ ಗೊತ್ತಿಲ್ಲ, ಆಕ್ಸಿಡೆಂಟ್ ಆಯ್ತು, ಲಾರಿ ಇತ್ತು ಮುಂದ್ಗಡೆ, ಡಿಸ್ಕಷನ್ ಆಯ್ತು, ಕ್ಲೋಸ್. ಅದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ ಯಾರು, ಹೆಂಗಾಯ್ತು ಅನ್ನೋದ್ ಯೋಚನೆ ಮಾಡಲ್ಲ. ಇದು ಒಂದ್ ರೀಸನ್ ಆಗಿರ್ಬೋದು, ಖಂಡಿತ ಯೋಚನೆ ಆದಾಗ ಆಕ್ಸಿಡೆಂಟ್ ಆಗೋ ಸ್ಪಾಟ್ ಅಲ್ಲಿ ಜನರು ಇರುವುದಿಲ್ಲ, ಆಕ್ಸಿಡೆಂಟ್ ಆದ ಕೂಡಲೇ ಎಲ್ಲ ಜನ ಸೇರಿದ್ದಾರೆ, ಯಾರು ಆಕ್ಸಿಡೆಂಟ್ ಗೆ ಕಾರಣ ಆಗಿರ್ತಾರೆ, ಯಾರು ನೀರು ಚೆಲ್ಲಿ ಕೊಂಡೋಗಿದ್ದಾರೆ, ಅವ ರೀಚ್ ಆಗಿರ್ತದೆ ಒಂದು ಪ್ಲೇಸ್ ಗೆ, ಅವನ ಬಗ್ಗೆ ಅಲ್ಲ. ಇವ ಆಕ್ಸಿಡೆಂಟ್ ಆಗಿ ಜನರು ಸೇರ್ತಾರೆ, ಪಾಪ ಅವ್ ಸ್ಕಿಡ್ ಆಗಿದ್ದಾನೆ, ಅವನ್ ಕರ್ಕೊಂಡು ಹೋಗ್ತಾರೆ, ಅವ್ನ ಬದಿಯಲ್ಲಿ ಕೂತ್ಕೊಳಿಸ್ತಾರೆ, ಅದು ನಿಜವಾಗಿ ಯಾವ್ದಿಂದ ಆಗಿದೆ ಅಂತ ಹೇಳ್ಕೊಂಡು ಯೋಚನೆ ಮಾಡೋರಿಲ್ಲ. ಖಂಡಿತ, ಅದು ಸಮಸ್ಯೆ ಅದು. ಅದರಿಂದಾಗಿ ಇವ್ರು ಹೇಳಿದಾಗೆ ಯೂತ್ ಗೆ ತುಂಬಾ ಎಫೆಕ್ಟ್ ಆಗ್ತದೆ. ಆಮೇಲೆ ಹೇಳೋದೆ ಅವ್ರಿಗೆ, ಯಾಕಂದ್ರೆ ಸ್ಪೀಡ್ ಅಲ್ಲಿ ಇದ್ದ ಖಂಡಿತ ಸ್ಪೀಡ್ ಅಲ್ಲಿ ಇದ್ದ ಅಂತ, ಬಟ್ ಏನ್ ರೀಸನ್ ಎಕ್ಸಾಕ್ಟ್ ಆಗಿ ಅಂತ ಅವನಿಗೆ ಮಾತ್ರ ಗೊತ್ತು. ಖಂಡಿತ, ಅವನಿಗೆ ಹೇಳಲಿಕ್ಕೆ ಪರಿಸ್ಥಿತಿ ಇರಲಿಲ್ಲ. ಹೌದು, ಅವರ ಕಾನ್ಫಿಡೆನ್ಸ್ ಎಲ್ಲ ಅವ್ರು ಇದ್ರು ಕೂಡ
ಯಾರೋ ಮೀನಿನ ನೀರು ಚೆಲ್ಕೊಂಡು ಹೋಗಿದ್ರೆ ಅದು ಸ್ಕಿಡ್ ಆಗಿದ್ರೆ ಅದಕ್ಕೆ ಅವನೇ ಹೊಣೆ ಹಾಕ್ಬೇಕು. ಮತ್ತೊಂದು ಪರೋಕ್ಷವಾಗಿ, ಯಾಕಂದ್ರೆ ತಪ್ಪು ಮಾಡಿದವಾಗ ಕೂಡ ಇದರಲ್ಲಿ ಕೇಸ್ ಆಗುತ್ತೆ. ಯಾಕಂದ್ರೆ ನೋಡಿ, ಮೀನಿನ ಲಾರಿನ ನೀರು ಬಿದ್ದಿರ್ತದೆ, ಒಬ್ಬ ಡ್ರೈವ್ ಮಾಡ್ಕೊಂಡು ಸ್ಕಿಡ್ ಆಗಿರ್ತದೆ, ಹಿಂದಿನಂತೆ ಯಾರೋ ಒಬ್ಬ ಕಾರ್ನವನ ಅಥವಾ ಅವರಷ್ಟಕ್ಕೆ ಪಾಪ ಬರ್ತಿದ್ದಾರೆ, ಅವ್ರು ಹೋಗಿ ಇವನ ಮೇಲೆ ಹೋಗ್ತಾರೆ. ಬೈಕ್ ಸವಾರ ಡೆತ್ ಆಗಿರ್ತಾನೆ, ಆಕ್ಸಿಡೆಂಟ್ ಮಾಡಿದ ಯಾರು ಅಂತ ಹೇಳಿದ್ರೆ ಅದು ಹಿಂದಿನಿಂದ ಬರುವಂತ ಕಾರ್ ಅಥವಾ ಮತ್ತೊಂದು ವೆಹಿಕಲ್. ಮೀನಿನ ಲಾರಿ ಯಾವ್ದೋ ಪ್ಲೇಸ್ ಹೋಗಿರ್ತ ಅವನಿಗೆ ಗೊತ್ತೇ ಇರುದಿಲ್ಲ. ಅದ್ರ ಬಗ್ಗೆ ಜನರು ದೀಪಕ್ಕೆ ಥಿಂಕ್ ಮಾಡುವಂತ ಪರಿಸ್ಥಿತಿ ಇಲ್ಲ. ನಾವು ಇದರಿಂದ ಇಷ್ಟು ಚಿಕ್ಕ ಒಂದು ವಿಷಯದಿಂದಾಗಿ ಎಷ್ಟು ಗಂಭೀರ ಆಗ್ತದೆ, ಅದರಿಂದಾಗಿ ಒಬ್ಬ ಫ್ಯಾಮಿಲಿಗೆ ಒಂದು ಆಧಾರ ಸ್ತಂಭ ಆಗಿರುವಂತ ತನ್ನ ಮಗ ಆಗಿರುವ ಗಂಡ ಸತ್ತೋಗ್ತಾರೆ, ಅದ್ರ ಬಗ್ಗೆ ನಾವು ದೀಪಕ್ಕೆ ಥಿಂಕ್ ಮಾಡೋದು. ಜನರು ಎಂತ ಅವ್ ಮೀನಿನ ತ್ಯಾಗಜ್ಯ ಮಾರೆ, ಅದು ಮೀನಿನ ನೀರಿನ ವಿಷಯ ಗಲಾಟೆ ಮಾರೆ, ಮೀನಿನ ವಿಷಯ ಮಾರೆ, ಪ್ರೊಟೆಸ್ಟ್ ಮಾರೆ, ಆಗದೆ ಆ ಮೀನಿನ ಒಂದು ನೀರಿನ ಒಂದು ಇದಾಗಿ ಎಷ್ಟು ದೊಡ್ಡ ಗಂಭೀರ ಪರಿಣಾಮಗಳಾಗ್ತದೆ ಅದು ಯೋಚನೆ ಮಾಡೋದಿಲ್ಲ. ಯಾಕಂದ್ರೆ ಅದೇ ಯೋಚನೆ ಮಾಡಿದಾಗ, ಯಾಕಂದ್ರೆ ಒಂದ್ ವೇಳೆ ಕೆಲವರು ಕಸದ ಅದೇ ಆಗ ಒಂದು ಮಾತು ಬಂತು, ಯಾಕಂದ್ರೆ ಒಂದು ಪೇಂಟ್ ಹೊಡೆಯುವಂತದಾಗಿರ್ಬೋದು, ಸ್ವಚ್ಛ ಭಾರತ್ ಅಂತ ಹೇಳ್ಕೊಂಡು ಫೋಸ್ ತೆಗೊಳ್ಳಿಕ್ಕೆ ತುಂಬಾ ಇಂಟ್ರೆಸ್ಟ್. ಅದೇ ಮೀನಿನ ತ್ಯಾಜ್ಯ ವಿಷಯದಲ್ಲಿ ನಾವು ಕ್ಲೀನ್ ಮಾಡುವಂತ ಬಗ್ಗೆ ಯಾಕೆ ಹೋಗುದಿಲ್ಲ, ಅಲ್ಲಿ ಬಂದು ಒಮ್ಮೆ ಕ್ಲೀನ್ ಮಾಡಿ ಜಾಗೃತಿ ಮೂಡಿಸಬೇಕು. ನಿಜ 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 ನಿಜ. ಈ ಬಗ್ಗೆ ನೀವು ಈಗ ಮಾತನಾಡುತ್ತೆ ನಮಗೆ ಕೂಡ ಹೇಳಿದ್ರಿ, ಇವತ್ತು ಯಾವುದು ನಿರ್ಜನ ಪ್ರದೇಶದಲ್ಲಿ ಇರತಕ್ಕಂತ ಗೋಡೆಗಳನ್ನ ಬಣ್ಣ ಹೊಳಿತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಕಸ ಗುಡಿಸ್ತಕ್ಕಂಥದ್ದು, ಹೋಗ್ಲಿ ನಿಮ್ಮ ಖುಷಿಗಾಗಿಯೇ ನೀವು ಮಾಡಿ ಒಂದು ದಿವಸ ಮಾಡುವಾಗ, ಅದನ್ನೇ ಜನ ಇರ್ತಕ್ಕಂಥ ಪ್ರದೇಶದಲ್ಲಿ ಸ್ವಚ್ಛಗಳಲ್ಲಿ ಅಲ್ಲಿ ಅವರಿಗೆ ಒಂದು ಮಾತು ಹೇಳಿ, ಇವತ್ತು ನಾವು ನಿಮ್ಮ ಮನೆ ಮುಂದಿರತಕ್ಕಂಥ ಈ ಮೀನಿನ ತ್ಯಾಜ್ಯವನ್ನು ತೆಗಿತೇವೆ, ನಾಳೆಯಿಂದ ನಿಮ್ಮ ಮನೆ ನೀವು ಮುಂದಿರ್ತಕ್ಕಂಥ ರಸ್ತೆ ನಿಮ್ಮ ಜವಾಬ್ದಾರಿ ಅಂತಕ್ಕಂಥ ಈ ರೀತಿಯ ಒಂಚೂರು ಬದಲಾವಣೆ ಆಗ್ಬೇಕಾ ಅಂತಕ್ಕಂಥದ್ದು ಏನ್ ಹೇಳ್ತೀರಿ ಪೂಜಾ? ಡೆಫಿನೆಟ್ ಆಗಿ ಆಗ್ಬೇಕು, ಯಾಕಂದ್ರೆ ಇವತ್ ನಾವು ಮಾಡಿ ತೋರಿಸ್ತೇವೆ ಅವ್ರಿಗೆ, ನಾಳೆಯಿಂದ ಅವರಾಗೆ ಇನಿಷಿಯೇಟಿವ್ ತಗೊಂಡು ಅವರಾಗೆ ಮಾಡಿದ್ರೆ ಇದು ಕಂಟಿನ್ಯೂ ಆಗುತ್ತೆ ಒಂದ್ ಮನೆಯಿಂದ ಇನ್ನೊಂದ್ ಮನೆಗೆ. ಸೊ ಬೇಸಿಕಲಿ ಒಂದ್ ರೂಲ್ಸ್ ಅಂತ ಸೆಟ್ಅಪ್ ಮಾಡಿದ್ರೆ, ಈ ರೂಲ್ಸ್ ನ ಫಾಲೋ ಮಾಡ್ಬೇಕು ಅಂತ ಹೇಳಿದ್ರೆ, ಈ ರೂಲ್ಸ್ ಅನ್ನ ಎಲ್ಲಾರು ಫಾಲೋ ಮಾಡ್ಲೇಬೇಕು. ಖಂಡಿತ, ಇನಿಷಿಯೇಟಿವ್ ತಗೊಂಡು ಅದನ್ನ ಮಾಡಿಸೋದು ಇಂಪಾರ್ಟೆಂಟ್. ಖಂಡಿತ, ನಿಜ ನಿಜ. ನೀವು ಹೇಳಿದ ನಂತರ ನಂಗೆ ಒಂದು ಯೋಚನೆ ಹೋಯಿತು, ಒಳಿತೀಗ ಅದು ಒಳ್ಳೆ ಒಂದು ವಿನೂತನ ಪ್ರತಿಭಟನೆ ಆಗ್ತದೆ. ಖಂಡಿತ, ಈಗ ಮೀನಿನ ಲಾರಿ ಹೋಗುವ ಜಾಗದಲ್ಲಿ ನಾವು ಒಂದು ಟ್ಯಾಂಕರ್ ಅಲ್ಲಿ ನೀರಲ್ಲಿ ಒಂದು ಹಾಕೊಂಡು ಹೋದ್ರೆ ಅವರು ನೀರು ಚೆಲ್ಕೊಂಡು ಹೋದಾಗೆ ನಾವು, ಅದೊಂದು ಒಳ್ಳೆಯ ಒಳ್ಳೆಯದಾಗದೆ, ಅದೊಂದು ವಿನೂತನ ರೀತಿಯ ಪ್ರತಿಭಟನೆ ಆಗ್ತದೆ ಅಂತ ನೆನೆಸ್ತೇನೆ. ಒಳ್ಳೇದು ಅದು, ಯಾಕಂದ್ರೆ ಆಗ ಜನರಿಗೆ ಗೊತ್ತಾಗ್ತದೆ, ಚಾ ಇವರು ಚೆಲ್ಕೊಂಡು ಹೋಗ್ತಾರೆ, ಪಾಪ ಇವರು ತೊಳ್ಕೊಂಡು ನೋಡಿ, ಅಷ್ಟೊಂದು ಪರಿಸ್ಥಿತಿ ಬಂದರೂ ಬರಬಹುದು ಆ ರೀತಿಯಾಗಿ. ಖಂಡಿತ, ಮತ್ತೆ ಅಲ್ಲ ದುರಾದೃಷ್ಟಕ್ಕೆ ಮುಂದಿನ ನಿಮ್ಮ ನಂಬರ್ ತಕೊಂಡು ನೀವು ಡೈಲಿ ಬರ್ತಾ ಇರಿ ಮರೆ ನಮ್ಮದು, ನಿಮಗೆ ಹೇಳದೇ ಇರತಕ್ಕಂಥದ್ದು ಆ ಪರಿಸ್ಥಿತಿ ಆಗಬಾರದು ಅಂತಕ್ಕಂಥದ್ದು. ರೈಟ್, ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಒಟ್ಟಾರೆ ಚರ್ಚೆ ಮಾಡುವಾಗ, ನಮ್ಮ ಸಮಾಜದಲ್ಲಿ ಶೇಕಡ 60% ಯೂತ್ಸ್ ಏನು ತೀರ್ಮಾನಕ್ಕೆ ಬರ್ತಾರೆ ಅದು ಸಮಾಜದಲ್ಲಿ ಬೇಗ ಇಂಪ್ಲಿಮೆಂಟ್ ಚರ್ಚೆಗೊಳಗಾಗುತ್ತೆ. ಯಾಕಂದ್ರೆ ಹೆಚ್ಚಿನವರು ಮಗನ ಮೇಲೆ ಮಗಳ ಮೇಲೆ ಪ್ರೀತಿ ಇಟ್ಟಿರ್ತಾರೆ, ನನ್ನ ಮಗ ಈ ರೀತಿಯಾಗಿ ಒಂದು ಸೋಷಿಯಲ್ ಸರ್ವಿಸ್ ನಲ್ಲಿ ಪಾಲ್ಗೊಳ್ತಾ ಇದ್ದಾನೆ, ಈ ರೀತಿಯಾಗಿ ಇಂಥವರ ವಿರುದ್ಧ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾನೆ, ಮನೆಯಲ್ಲಿರುವ ಮೂರು ಓಟ ಅವರ ಪರವಾಗಿ ಬಿಡ್ತದೆ, ಅಮ್ಮನದ್ದು, ತಂಗಿಯದ್ದು, ಅಕ್ಕನದ್ದು, ಅಣ್ಣನದ್ದು. ಹಾಗಾಗಿ ಮನೆಗೊಬ್ಬರಾದರೂ ಮೀನಿನ ತ್ಯಾಜ್ಯದ ಕುರಿತಂತೆ ಅವ್ರು ಹೇಳಿದಾಗ ಪ್ರತಿ ಮನೆಯಿಂದಲೂ ಕೂಡ ಆಗ್ಬೇಕು ಅನ್ನೋ ಬಗ್ಗೆ ನಮ್ಮ ಯೂತ್ ಈ ಬಗ್ಗೆ ಕೂಡಲೇ ಜಾಗೃತರಾಗಬೇಕು ಅಂತಕ್ಕಂಥದ್ದು ಒಂದು ನಿಮ್ಮ ಇಡೀ ಮಾತಿನ ಸಾರವನ್ನು ನೋಡಿದಾಗ ಇವತ್ತು ಕನಿಷ್ಠ ಪಕ್ಷ ಇವರು ಇದಾದ್ರು ಮಾಡಬಹುದು, ಅಟ್ ಲೀಸ್ಟ್ ಒಂದು ಅವರ ಕಣ್ಣೆದುರುಗಡೆ ಒಂದು ಲಾರಿ ಹೋಗ್ತುಂಟು, ಅಟ್ ಲೀಸ್ಟ್ ಅವರು ಅದನ್ನ ಒಂದು ನಂಬರ್ ಒಂದು ಅಟ್ ಲೀಸ್ಟ್ ಒಂದು 100 ಫೋನ್ ಮಾಡುವಂತದ್ದು ಕೆಲಸ ಮಾಡಿದ್ರೆ ತುಂಬಾ ಎಫೆಕ್ಟ್ ಆಗ್ತದೆ. ಅಟ್ ಲೀಸ್ಟ್ ಅದಾದ್ರೂ ಮಾಡಬಹುದು. ಅಟ್ ಲೀಸ್ಟ್ ಏನಿಲ್ಲದಿದ್ರೆ ಇವತ್ತು ಎಲ್ಲ ಪ್ರತಿಯೊಬ್ಬರ ಮೊಬೈಲ್ ಉಂಟು, ಸ್ವಲ್ಪ ಗಾಡಿ ಸೈಡ್ಗೆ ಹಾಕೊಂಡು ಒಂದು ಜಸ್ಟ್ ಮೊಬೈಲ್ ಅಲ್ಲಿ ಫೋಟೋ ಕ್ಲಿಕ್ ಮಾಡಿಕೊಂಡು ನಮ್ಮ ಎಸಿಪಿಗೆ ಅಥವಾ ಇವರಿಗೆ ಯಾರಿಗಾದ್ರು ವಾಟ್ಸ್ಆಪ್ ಅಲ್ಲಿ ಕಳಿಸಿದ್ರೆ ಇಂದ ಅದು ಕೂಡ ಒಂದು ದೊಡ್ಡ ಒಂದು ಅವೇರ್ನೆಸ್. ಯಾಕಂದ್ರೆ ಉಪಕಾರ ಆಗ್ತದೆ, ಆಗ ಉಂಟಲ್ಲ ಜನರಿಗೆ ಹೆದರಿಕೆ ಆಗತ್ತೆ, ಯಾರಿಗೆ ನಮ್ಮ ಯಾವ್ದಾದ್ರು ನಾವು ಎಂತಾದ್ರು ತಪ್ಪು ಮಾಡಿದ್ರೆ ಈಗ ಇನ್ನು ನಾವು ಬೆಕ್ಕು ಅಂದ್ರೆ ಕಣ್ಣು ಮುಚ್ಚಿ ಆಳು ಕುಡ್ದಾಗ ಆಗುದಿಲ್ಲ, ನಾವು ಹೋಗುವಾಗ ಸಹ ಬೇರೆಯವರು ಫೋಟೋ ತೆಗೆದು ಕಳಿಸಿದ್ರೆ ಸಹ ನಮ್ಮ ಗಾಡಿ ನಂಬರ್ ಎಂಟರ್ ಆಗಿ ನಮ್ಗೆ ಅದ್ರ ನೋಟಿಸ್ ಬರೋ ಸಾಧ್ಯತೆ ಉಂಟು. ಅಟ್ಲೀಸ್ಟ್ ಅಂತ ಒಂದು ಅದ್ರ ಮಾಡ್ಬೋದು, ಅವರಿಗೆ ನಮ್ಮೊಟ್ಟಿಗೆ ಪ್ರತಿಭಟನೆ ಬರೋದು ಬೇಡ, ಚಳವಳಿಗೆ ಬರೋದು ಬೇಡ. ಅಟ್ಲೀಸ್ಟ್ ಕಣ್ಣೆದುರಿಗೆ ಈಗ ಆಗ್ತುಂಟು, ಒಂದು ಫೋನ್ ಮಾಡಿದ್ದು ಅಥವಾ ಒಂದು ವಾಟ್ಸ್ಆಪ್ ಒಂದು ಫೋಟೋ ತೆಗೆದು ಒಂದು ವಾಟ್ಸ್ಆಪ್ ಕಳಿಸೋ ಒಂದು ಅಂತ ಅದ್ರ ಸಹ ಮಾಡಿದ್ರೆ ಸಹ ತುಂಬಾ ಜಾಗ್ರತೆ ಆಗ್ಬೋದು. ಖಂಡಿತ ಖಂಡಿತ ಖಂಡಿತ. ರೈಟ್, ಈ ಬಗ್ಗೆ ಈಗ ನಮ್ಮ ಕೆಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಉದಾಹರಣೆಗೆ ನಾವು ಸ್ವಾತಂತ್ರ್ಯ ಬಂದ ನಂತರ ಇಲ್ಲಿವರೆಗೂ ಕೂಡ ಒಂದು ಸಂಸ್ಕೃತಿಯನ್ನು ಇಟ್ಕೊಂಡು ಬಂದಿದ್ದೇವೆ. ನಮ್ಮ ಮಕ್ಕಳು ಇವತ್ತಿಗೂ ಕೂಡ ಪ್ರಭಾತ್ ಪರಿ ಹೋಗ್ತಕ್ಕಂಥದ್ದು, ನಮ್ಮ ವೀರ ಯೋಧರ ಘೋಷಣೆಗಳನ್ನು ಕೂಕೊಂಡು ಹೋಗ್ತಕ್ಕಂಥದ್ದು, ಕೆಲವು ಪ್ರತಿ ಫಲಕಗಳನ್ನು ಸೂಚನಾ ಫಲಕಗಳಲ್ಲಿ ಒಂದು ಘೋಷ ವಾಕ್ಯಗಳನ್ನು
ಇಟ್ಕೊಂಡು ಇದು ಮಾಡ್ತಕ್ಕಂಥದ್ದು ಇಷ್ಟು ಪ್ರಭಾವವಾಗಿ ಆಗದೆ ಹೋದ್ರೂ ತಕ್ಷಣಕ್ಕೆ ಇವತ್ತು ಸಮಾಜಕ್ಕೆ ಯಾವ್ದು ಬೇಕು ಈ ಎಲ್ಲ ವಿಚಾರಗಳು ಕೂಡ ಇಂಥ ಒಂದಷ್ಟು ಜಾಗೃತಿಗಳು ಮತ್ತು ಮನೆ ಮನೆಯಿಂದಲೂ ಕೂಡ ಅವರ ಮನೆಗೆ ಇವತ್ತು ಸೂಚನಾ ಫಲಕಗಳನ್ನು ಕೊಟ್ಟು ನಿಮ್ಮ ಮನೆ ಮುಂದೆ ಇದ್ದವ್ರು ಬಂದು ನಿಲ್ಲಿಸಿ ಕೇಳಿ ಅನ್ನೋ ಲೆಕ್ಕಕ್ಕೂ ಅವೇರ್ನೆಸ್ ಮೂಡಿಸುವ ನಿಟ್ಟಿನಲ್ಲಿ ನೀವು ಹೇಳಿದ ಎಲ್ಲ ವಿಚಾರಗಳು ಪೂರಕವಾಗಿ ಇವತ್ತು ಬಂದಿತ್ತು. ಆದರೆ ನಮ್ಮ ವೀಕ್ಷಕರು ಈ ಬಗ್ಗೆ ಎಷ್ಟು ಅಲರ್ಟ್ ಆಗ್ತಾರೆ ಮತ್ತು ಸಾಮಾಜಿಕ ಸಂಸ್ಥೆಗಳು ಮತ್ತು ಸರ್ಕಾರಿ ಸಂಸ್ಥೆಗಳು ಎಲ್ಲರೂ ಕೂಡ ಎಷ್ಟರ ಮಟ್ಟಿಗೆ ಇದರಲ್ಲಿ ಭಾಳ ಪ್ರಮುಖವಾಗಿ ತೊಡಗಿಕೊಳ್ತಾರೆ ಈ ಬಗ್ಗೆ ನಾವು ಎಲ್ಲರೂ ಕೂಡ ನಾವು ಮೂವರು ಕೂಡ ಕಾದು ನೋಡಬೇಕಾಗಿದೆ. ಏನೋ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಕ್ತವಾಗಿ ನಿಮ್ಮ ಇಬ್ಬರಿಗೂ ಕೂಡ ಇದ್ದಂಥ ಎಲ್ಲ ವಿಚಾರ ಲಹರಿಯನ್ನು ಈ ಮೀನಿನ ಲಾರಿ ಕುರಿತಂತೆ ನೀವು ಇವತ್ತು ಪ್ರೆಸೆಂಟ್ ಮಾಡಿದ್ರಿ. ಇಬ್ಬರು ನಿಮ್ಮ ಕಾಳಜಿ ಮತ್ತು ನಿಮ್ಮ ಗಂಭೀರವಾದಂಥ ಒಂದು ಚರ್ಚೆ ನಿಮ್ಮ ಮುಕ್ತವಾದ ವಿಚಾರಧಾರೆಗಳನ್ನು ಕೊಟ್ಟಿದ್ದೀರಿ ನಮ್ಮ ಸಮಾಜಕ್ಕೆ ಮತ್ತು ವೀಕ್ಷಕರಿಗೆ. ಅವರೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ತೆ. ಎಸ್ ವೀಕ್ಷಕರೇ, ಇವತ್ತು ತುಳು ಚಲನಚಿತ್ರರಂಗದ ವಿಶೇಷವಾದಂಥ ಒಬ್ಬರು ನಟಿ ಪೂಜಾ ಶೆಟ್ಟಿ ಅವರು. ಇವರು ರೂಪದರ್ಶಿ, ಕನ್ನಡ ಮತ್ತು ತುಳು ಚಿತ್ರ ರಂಗದಲ್ಲಿ ಆ್ಯಕ್ಟಿವ್ ಆಗಿ ನಿಮ್ಮೊಟ್ಟಿಗೆ ಒಡನಾಡಿಯಾಗಿದ್ದಂಥವರು. ಇವರು ಕೂಡ ಈ ಮೀನಿನ ತ್ಯಾಜ್ಯದ ಕುರಿತಂತೆ ಬೇಸತ್ತು ಈ ಬಗ್ಗೆ ಒಂದು ಅವೇರ್ ಆಗಬೇಕು ಅನ್ನುವ ಕಾಳಜಿಯಲ್ಲಿ ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ವಿಚಾರ ಲಹರಿಗಳನ್ನು ಇದುವರೆಗೂ ನಿಮ್ಮ ಜೊತೆಗೆ ಹಂಚಿಕೊಂಡರು. ಹಾಗೆ ತುಳುನಾಡ ರಕ್ಷಣಾ ವೇದಿಕೆ ಮೂಲಕ ಸಾಕಷ್ಟು ಜನಜಾಗೃತಿಯನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ಹೋರಾಟಗಳನ್ನು ಸದಾಕಾಲ ಸಕ್ರಿಯವಾಗಿ ಮಾಡ್ತಾ ಬರ್ತಕ್ಕಂಥ ವಿಶೇಷವಾದಂಥ ಪ್ರಯತ್ನದೊಂದಿಗೆ ಯೋಗಿ ಶೆಟ್ಟಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಮುಕ್ತವಾದಂಥ ವಿಚಾರಗಳನ್ನು ತಮಗೆ ನೀಡಿದ್ದಾರೆ. ಒಟ್ಟಾರೆ ಅವರಿಬ್ಬರ ಒಂದು ಚರ್ಚೆಯ ಲಹರಿಯನ್ನು ತಾವು ಗಮನಿಸಿದಾಗ ತುಳುನಾಡಿನಲ್ಲಿ ವಿಶೇಷವಾಗಿ ಉಡುಪಿ ಮಂಗಳೂರು ಇಡೀ ಕರಾವಳಿಯಾದ್ಯಂತ ಮೀನಿನ ತ್ಯಾಜ್ಯ ಆದಷ್ಟು ತೀವ್ರವಾಗಿ ಕಡಿಮೆ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡರೂ ಕೂಡ ಕಡಿಮೆಯೇ ಆ ಬಗ್ಗೆ ಈ ಕೂಡಲೇ ತ್ವರಿತವಾಗಿ ನಮ್ಮ ಸರ್ಕಾರ, ನಮ್ಮ ಸಮಾಜ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಪ್ರತಿ ಮನೆ ಮನೆಯಲ್ಲಿರ್ತಕ್ಕಂಥ ಯುವಕರು ಕೂಡ ಈ ಬಗ್ಗೆ ಆದಷ್ಟು ತೀವ್ರವಾಗಿ ಎಚ್ಚೆತ್ತುಕೊಂಡು ಎಲ್ಲಿ ಅದು ನಡೀತಾ ಇದೆ ಅದನ್ನು ಪ್ರತಿಭಟಿಸಬೇಕು, ಎಲ್ಲಿ ಅದು ಸರಿ ಹೋಗುವಲ್ಲಿ ತಾವು ಸ್ವತಃ ಅದನ್ನು ತೆಗೆದಾಕ್ತಕ್ಕಂಥ ಪುಟ್ಟ ಸಮರ್ಪಣಾ ಮನೋಭಾವವನ್ನು, ಸೇವೆಯನ್ನು ಕೊಡಬೇಕು ಅನ್ನುವ ಅವರ ಸಂದೇಶ. ಆ ಸಂದೇಶದೊಂದಿಗೆ ಈ ರೀತಿಯಾದಂಥ ಒಂದು ಪುಟ್ಟ ಬೆಳವಣಿಗೆಯನ್ನು ಕೂಡ ನಾವು ನಿರೀಕ್ಷೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮನ್ನು ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿವಿ. ನಮಸ್ತೆ.